ಪ್ರಿಯ ವೀಕ್ಷಕರೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಅಲ್ಲಿರೋ ವಿಡಿಯೋಸ್ಗಳನ್ನ ನೋಡಿ, ನಿಮ್ಮ ಪರಿಚಿತರಿಗೆ ನೀವು ಅದನ್ನ ಹಂಚಿ. ಯಾಕೆಂದ್ರೆ ಅವರು ಇಂತಹ ಉತ್ತಮ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ಆ ಕಾರ್ಯಕ್ರಮದ ಜೊತೆಗೆ ಹಲವು ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿ ಪ್ರಸಾರ ಮಾಡ್ತಾ ಇದ್ರೆ, ಹಾಗೆ ನಮ್ಮಂತಹ ಕಲಾವಿದರ ಪರಿಚಯ ಕೂಡ ಅವ್ರು ಮಾಡ್ಕೊಡ್ತಿದ್ದಾರೆ. ಅಲ್ಲದೇನೆ ಇಂಟರ್ವ್ಯೂಸ್ ಮಾಡ್ತಾರೆ ಮತ್ತು ಅನೇಕ ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡ್ತೀನಲ್ವಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಕ್ಕಂಥ ನಮಸ್ಕಾರಗಳು. ಇಂದು ನಮ್ಮಲ್ಲಿ ಬಂದಿರತಕ್ಕಂಥವರು ಒಬ್ಬ ವಿಶೇಷ ವ್ಯಕ್ತಿ, ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರೇ ಶ್ರೀಮಾನ್ ಬಿ ಪಿ ರಾಮಕೃಷ್ಣಪ್ಪ ಅವರು. ಬಿ ಪಿ ರಾಮಕೃಷ್ಣಪ್ಪ ಅವರು ಮೈಸೂರು ಶೈಲಿಯ ಟ್ರೆಡಿಷನಲ್ ಪೇಂಟಿಂಗನ್ನು ಮಾಡೋದಲ್ಲಿ ಸಿದ್ಧಸ್ಥರಾಗಿದ್ದಾರೆ. ಅವರು ದೇಶಗಳಲ್ಲಿ ಹಲವಾರು ಪೇಂಟಿಂಗ್ಗಳನ್ನು ಮಾಡಿ ವಿದೇಶಗಳು ಕೂಡ ಕಳಿಸ್ಕೊಟ್ಟಿದ್ದಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿದೆ ಅವರಿಗೆ. ಅವರನ್ನು ನಮ್ಮ ಚಾನಲ್ಗೆ ಪರಿಚಯ ಮಾಡಿಕೊಡ್ತಾ ಇರೋದು ತುಂಬ ಸಂತೋಷವಾಗಿದೆ. ಯಾವ ಉದ್ದೇಶಕ್ಕೋಸ್ಕರವಾಗಿ ಅವರನ್ನು ನಮ್ಮ ಚಾನಲ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ, ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಅಂದರೆ, ಅವರು ಟ್ರೆಡಿಷನಲ್ ಪೇಂಟಿಂಗಲ್ಲಿ ತುಂಬ ಹಿರಿಯರಾಗಿದ್ದಾರೆ. ಈ ಟ್ರೆಡಿಷನಲ್ ಪೇಂಟಿಂಗು ಮೈಸೂರು ಶೈಲಿಯ ಪೇಂಟಿಂಗು ಇವತ್ತು ಮಾಡತಕ್ಕಂಥ ಕಲಾವಿದರು ಭಾಳ ಕಮ್ಮಿ ಇದ್ದಾರೆ. ಅದರಿಂದ ಇದು ಮುಂದುವರಿಬೇಕು, ಅದು ಅಲ್ಲೇ ನಿಂತೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು ಈ ಟ್ರೆಡಿಷನ್ ಪೇಂಟಿಂಗ್ ಅಂದರೆ ಏನು, ಅದು ಯಾವ ರೀತಿ ಮಾಡ್ಬೋದು, ಅದರಿಂದ ಏನು ಉಪಯೋಗ, ಅದೇ ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ಬೆಳೆಸ್ಬೋದು ಅನ್ನೋ ಬಗ್ಗೆ ತಮಗೆ ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡಿದ್ದೀನಿ. ಯುವ ಪೀಳಿಗೆಯವರು ಆದಷ್ಟು ಜನ ಈ ಒಂದು ಸಂದರ್ಭವನ್ನು ನೋಡಿ ತಮ್ಮಲ್ಲಿ ಇಂಥ ಹವ್ಯಾಸಗಳು ಬೆಳೆಸ್ಕೊಟ್ರೆ ನಾವು ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಸಾರ್ಥಕವಾಗುತ್ತೆ. ನಮಸ್ಕಾರ ಶ್ರೀಮಾನ್ ಬಿ ಪಿ ರಾಮಕೃಷ್ಣ. ನಮಸ್ಕಾರ. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ತಮಗೆ ಸುಸ್ವಾಗತ. ತಮಗೆ ಹಲವಾರು ಪ್ರಶ್ನೆಗಳನ್ನು ತಮಗೆ ಕೇಳ್ತೀನಿ ತಮ್ಮ ಟ್ರೆಡಿಷನಲ್ ಪೇಂಟಿಂಗ್ ವಿಚಾರವಾಗಿ. ಮೊದಲನೇದಾಗಿ, ತಮ್ಮ ತಂದೆ ತಾಯಿಗಳು ಬಾಲ್ಯ ಹೇಗೆ ಆರಂಭ ಆಯಿತು? ನಾವು ಚಿಕ್ಕಂದಿನಲ್ಲಿ ಮಂಡಿ ಮೂಲ ಮೈಸೂರಿನಲ್ಲಿ ವಾಸ ಮಾಡಿಕೊಂಡಿದ್ದು. ನಮ್ಮ ತಂದೆ ಪುಟ್ಟನರಸಿಂಹಯ್ಯ ಅಂತ, ತಾಯಿ ತಿಮ್ಮಮ್ಮ ಅಂತ. ನಾವು ಕುಂಚಿಟಿಗೆ ಜನಾಂಗದವರು. ನಾನು ಬಾಲ್ಯ ಓದಿದ್ದು ಡಬ್ಲ್ಯೂ ಎಂ ಬಾಯ್ ಸ್ಕೂಲು, ನಮ್ಮನೆ ಹತ್ತಿರನೇ ಇತ್ತು, ಕಬೀರ್ ರೋಡಲ್ಲಿದೆ, ಪ್ರೈಮರಿ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲ್ ಅಲ್ಲೇ ಓದಿದ್ದು. ನಂತರ ಗೌಕ ಮಿಡ್ಲ್ ಸ್ಕೂಲ್ ಅಂತ ಎಕ್ಸಿಬಿಷನ್ ಬಿಲ್ಡಿಂಗಿಗೆ ಬಂತು. ಅಲ್ಲಿಂದ ನಾವು ಹೈಸ್ಕೂಲಿಗೆ ಬಂದು, ಹೈಸ್ಕೂಲು ಅಲ್ಲಿಂದ ಅದು ಮಿಡ್ಲ್ ಸ್ಕೂಲ್ ಆಯಿತು. ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲು ಬನ್ಮೇ ಸ್ಕೂಲಿಗೆ ಬಂದು ಅಲ್ಲಿ ನಾವು ಎಸ್ ಎಲ್ ಸಿವರೆಗೂ ವ್ಯಾಸಂಗ ಮಾಡಿ, ನಂತರ ಅಲ್ಲಿಂದ ಶಾರದಾ ವಿಲಾಸ್ ಕಾಲೇಜಲ್ಲಿ ಬಿ ಎಸ್ ಸಿ ಪದವಿವರೆಗೂ ಸ್ಟಡಿ ಮಾಡಿದ್ದೀನಿ. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ನಂತರ ಯಾವ ಕೆಲಸಕ್ಕೂ ನಾನು ಹೋಗಲಿಲ್ಲ. ಯಾಕೆ ಕಾರಣ ಏನಂದರೆ, ನಮ್ಮನೇಲಿ ತಾಯಿ ಇದ್ದರು, ವಯಸ್ಸಾದವರು, ಅಜ್ಜಿ ಇದ್ದರು. ನಾವು ಹೊರಗಡೆ ಹೋದರೆ ಕೆಲಸದಲ್ಲಿ ಅವ್ರು ನೋಡ್ಕೊಳ್ಳೋರು ಯಾರು? ಆ ಉದ್ದೇಶದಿಂದ ನಾನು ಎಲ್ಲೂ ಹೋಗಲಿಲ್ಲ, ಅದ್ರ ಬಗ್ಗೆ ಯೋಚನೆಯೂ ಮಾಡಲಿಲ್ಲ ಕೆಲಸಕ್ಕೆ ಹೋಗೋ ಬದಲು. ಅದ್ರ ಬದಲು ಬಿ ಎಸ್ ಸಿ ಪದವಿ ನಂತರ ತಾವು ಎಲೆಕ್ಟ್ರಾನಿಕ್ ಕೋರ್ಸ್ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು ಹೌದು. ಬಗ್ಗೆ ಹೇಳಿ. ಆ ನಂತರ ಯಾವ ಕೆಲಸಕ್ಕೆ ಹೋಗಲಿಲ್ಲ. ನಾನು ಮೈಸೂರಲ್ಲೇ ಒಂದು ಎಲೆಕ್ಟ್ರಾನಿಕ್ ಸಂಸ್ಥೆಯಿಂದ ರೇಡಿಯೋ ರಿಪೇರಿ ಮಾಡೋದಕ್ಕೆ ಒಂದು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಕಲ್ತ್ಕೊಂಡು ಅಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿಕೊಂಡು ರೇಡಿಯೋ ರಿಪೇರಿ ಮಾಡೋದು ಶುರು ಮಾಡಿಕೊಂಡೆ ನನ್ನ ಜೀವನಕ್ಕಾಗಿ. ರೇಡಿಯೋ ರಿಪೇರಿ ಮಾಡಿಕೊಂಡು ತಾವು ಜೀವನವನ್ನು ಮಾಡಿಕೊಳ್ತೇವೆ. ಆನಂತರ ಚಿತ್ರಕಲೆಯಲ್ಲಿ ಆಸಕ್ತಿ ಉಂಟಾಯ್ತು, ಹಂಗೆ ರೇಡಿಯೋ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮುಂದುವರ್ಸಿದ್ರೆ ಅದು ನಿಂತ್ಬಿಟ್ರೆ ಏನಕ್ಕೆ ಚಿಂತಿದ್ರಿ? ಏನಕ್ಕೆ ಅಂದರೆ, ತುಂಬ ದಿವಸ ಆದಮೇಲೆ ರೇಡಿಯೋ ಯಾರು ಟಿ ವಿ ಬಂದಮೇಲೆ ರೇಡಿಯೋ ಯಾರು ನೋಡ್ತಿರಲಿಲ್ಲ. ಅದರಿಂದ ನಮಗೆ ಬಿಸ್ನೆಸ್ ಕಡಿಮೆ ಆಗೋಯಿತು, ಮುಂದುವರಿಯೋಕೆ ಆಗಲಿಲ್ಲ. ಅದ ನಂತರ ಏನು ಮಾಡೋದು, ಬೇರೆ ದಾರಿಯಲ್ಲಿ ಈ ಚಿತ್ರಕಲೆಗೆ ಬಗ್ಗೆ ಆಸಕ್ತಿ ಬಂತು. ನಮ್ಮ ಜನಾಂಗದ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ರಾಮ ಮಂದಿರಗಳಲ್ಲಿ ದೇವ್ರ ಫೋಟೋ ನೋಡಿ ನೋಡಿ ನನಗೆ ಆಸಕ್ತಿ ಹುಟ್ಟಿತು. ಯಾವ ಥರ ದೇವ್ರ ಫೋಟೋಗಳು ನೋಡ್ತೀವಿ ನೀವು? ಮೈಸೂರು ಶೈಲಿ ರಾಮ ಪಟ್ಟಾಭಿಷೇಕ ಮತ್ತು ಮಹಾಭಾರತ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಪಿಕ್ಚರ್ಗಳು ನೋಡಿ ನನಗೆ ಭಾಳ ಆಸೆ ಆಯಿತು. ಹೇಗೆ ಬರೀತಾರೆ ಏನು ಏನು ಅಂತ ಒಂದು ಆಸಕ್ತಿ. ಮುಂದುವರಿಸ್ಕೊಂಡು ಹೋಗೋಣ ಅಂದರೆ ಯಾರು ಹೇಳ್ಕೊಡೋರಿರಲಿಲ್ಲ. ಕೊನೆಗೆ ನಾನೇ ಏಕಲವ್ಯನ ಥರ ಒಬ್ಬೊಬ್ಬರಿಂದ ಒಬ್ಬೊಬ್ಬರು ಒಂದೊಂದು ಚೂರುಚೂರೇ ಕಲ್ತ್ಕೊಂಡು ನಾನೇ ಒಂದು ಪ್ರಯೋಗ ಮಾಡಿ ಸ್ವಲ್ಪ ದಿವಸ ಆದಮೇಲೆ ನಾನೇ ಬರೆಯೋಕ್ಕೆ ಶುರು ಮಾಡಿದೆ.
ಒಬ್ಬೊಬ್ಬ ಕಲಾವಿದರಿಂದ ಸಂತೋಷ ಸ್ವಲ್ಪ ಹೌದು ಕೇಳ್ಕೊಂಡು ತಿಳ್ಕೊಂಡು ಹೌದೌದು ತಮ್ಮ ಕವಿಗೆ ಒಂದು ಮಾಹಿತಿ ಕಲೆ ಹಾಕೊಂಡು ಹಾಕೊಂಡು ನಾನೇ ಒಂದು ಪ್ರಯೋಗ ಮಾಡಿದೆ. ಪ್ರಯೋಗ ಮಾಡಿ ಅದರಲ್ಲಿ ಸಕ್ಸಸ್ ಆಯಿತು. ಕೊನೆಗೆ ಒಂದು ಸರಸ್ವತಿ ಫೋಟೋನ ದಸರಾ ಎಕ್ಸಿಬಿಷನಲ್ಲಿಟ್ಟೆ. ಫಸ್ಟ್ ಟೈಮೇ ಫಿಟ್ಟಿದ್ದು. ಆವಾಗ ಆ ಬಾರಿ ನಮಗೆ ಫಸ್ಟ್ ಪ್ರೈಸ್ ಕೊಟ್ಟರು. ಎಷ್ಟು ವರ್ಷದಲ್ಲಿ? ನಾ 97-98 ಇರಬೇಕು. 85 ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿಲ್ಲ. 10 ಆಗಿತ್ತು ಅಷ್ಟೊತ್ತಿಗೆ. ಪ್ರಯೋಗ ಮಾಡಿ ಒಂದು ಹದಕ್ಕೆ ಬಂದಿತ್ತು. ಹೌದೌದು. ಆ ಟೈಮ್ನಲ್ಲಿ ಎಕ್ಸಿಬಿಷನ್ಲಿಟ್ಟಾಗ ಅದಕ್ಕೆ ಪ್ರಥಮ ಬಹುಮಾನ ಬಂತು. ಅದನ್ನು ನೋಡಿ ಮೈಸೂರಿನ ರಾಮ್ಸನ್ ಸಂಸ್ಥೆಯವರು ಅದನ್ನು ಕೊಂಡ್ಕೊಂಡ್ರು. ಕೊಂಡ್ಕೊಂಡ ನಂತರ ಮಾರನೇ ವರ್ಷನೇ ನನ್ನ ಕರೆದು ನನಗೆ ಸನ್ಮಾನ ಮಾಡಿದ್ರು. ರೋಟ್ರಿ ರಾಮ್ಸನ್ಸ್ ಪ್ರತಿಷ್ಠಾನ ಅಂತ ಅವ್ರದ್ದೇ ಒಂದು ಇದಿತ್ತು ಪ್ರಶಸ್ತಿ. ಅದನ್ನು ನನಗೆ ಆ ವರ್ಷ ಕೊಟ್ಟರು 98-99. ಅಲ್ಲಿಂದ ಅವರೇ ನನಗೆ ಪ್ರಚೋದನೆ ಆಯಿತು. ಅವರಿಗೆ ನನಗೆ ಆರ್ಡ್ರ್ಗಳು ಕೊಡೋಕ್ಕೆ ಶುರು ಮಾಡಿದ್ರು. ಮತ್ತು ಇಂಪ್ರೂವ್ ಮಾಡೋಕ್ಕೆ ಅವರೇ ಕಾರಣ ಇವತ್ತಿಗೆ. ನಂತರ ನನಗೆ 2000 ಆರ್ಡ್ರ್ಗಳು ತುಂಬ ಬರೋಕ್ಕೆ ಶುರುವಾಯಿತು. ಯಾಕಂದರೆ ಇದರಲ್ಲಿ ಮನಸ್ಸು ತೃಪ್ತಿಯಾಗೂ ಬರೀಬೇಕು. ಸುಮ್ಮನೆ ಬೇಕಾಬಿಟ್ಟಿ ಬರೆದ್ರೆ ಯಾರೂ ಕೊಟ್ಕೊಳ್ಳಲ್ಲ. ಮುಖ ಅನಾಟಮಿ ಅವರ ಶರೀರಕ್ಕೆ ಇದು ಆ ಥರದ್ದೆಲ್ಲ ನೋಡಿ ನಾವು ಕಲ್ತಿದ್ದು. ಒಂದು ಚೂರು ನಾನು ಮಿಸ್ಟೇಕ್ ಇಲ್ಲದೆ ಅದು ಹೇಗಿದೆ ಅದೇ ಥರನೇ ಒಂದು ಚೂರು ಲೋಪ ಬರೆದ ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅದರಿಂದ ನನಗೆ ಆರ್ಡ್ರ್ಗಳು ತುಂಬ ಬರೋಕ್ಕೆ ಶುರುವಾಯಿತು. ಕೆಲವೇ ಮಂದಿ ಇದ್ದಾರೆ ಯಾರು ಸರಿಯಾಗಿ ಬರೀತಾ ಇಲ್ಲ, ಯಾರು ಹೇಳ್ಕೊಡೋದು ಇಲ್ಲ. ಈ ಥರ ಸ್ಥಿತಿಯಲ್ಲಿ ನಾನು ಕಲ್ತ್ಕೊಂಡು ನಾನು ಸುಮಾರು ಜನಕ್ಕೆ ನಾನೇ ಹೇಳ್ಕೊಟ್ಟೆ. ಸುಮಾರು ಜನಕ್ಕೆ ನಾನೇ ತರಬೇತಿ ಕೊಟ್ಟಿದ್ದೀನಿ. ಎಲ್ಲ ಹೆಂಗಸರುಗಳೇ ಜಾಸ್ತಿ ಕಲ್ತಿದ್ದು ಹೆಂಗಸರುಗಳೇ. ಬೆಂಗಳೂರಿಗೆ ಹೋಗಿ ಹೇಳ್ಕೊಟ್ಟಿದ್ದೀನಿ, ಕೊಯಮತ್ತೂರಿಗೆ ಹೋಗಿ ಹೇಳ್ಕೊಟ್ಟಿದ್ದೀನಿ. ಹೀಗೆ ಸುಮಾರು ಜನಕ್ಕೆ ನಾನು ಇಲ್ಲ ಅಂತ ಇವತ್ತಿಗೂ ಕೂಡ ಯಾರು ಕೇಳಿದ್ರೆ ಎಲ್ಲರಿಗೂ ನಾನು, ಯಾಕಂದರೆ ಆ ಕಲೆ ಹೋಗಬಾರ್ದು, ಮುಂದುವರಿಬೇಕು, ನಶಿಸಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ. ನಮ್ಮ ಮನೇಲಿ ನಮ್ಮ ಹುಡುಗರು ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ತಮಗೆ ಎಷ್ಟು ಜನ ಮಕ್ಕಳು? ತಮಗೆ ಇಬ್ಬರು. ಇಬ್ಬರೂ ಬರೀತಾರೆ. ಎರಡನೇವನು ನನಗೆ ಸಹಾಯ ಮಾಡ್ತಾನೆ. ನಾನೇನು ಬರಿತೀನಿ ಅದಕ್ಕೆ ಅರ್ಧದಷ್ಟು ಭಾಗ ಅವನೇ ಮಾಡ್ತಾನೆ, ಇನ್ನರ್ಧದಷ್ಟು ನಾನು ಮಾಡ್ತೀನಿ. ಯಾಕಂದರೆ ನನಗೀಗ 80. ಅದರಿಂದ ನಾನು ಅವನಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಯಾರು ಬಂದ್ರೂ ನಾನು ಹೇಳ್ಕೊಡ್ತೀನಿ, ಯಾರಿಗೂ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಆ ಕಲೆ ಹೋಗಬಾರ್ದು, ತುಂಬ ಚೆನ್ನಾಗಿದೆ ಅದು. ಮಹಾರಾಜರ ಕಾಲದ ಮುಮ್ಮಡಿಯರ ಕಾಲದಿಂದ ಬಂದಿರೋದು. ಆ ಕಲೆ ಹೋಗ್ಬಿಟ್ರೆ ಇನ್ನು ಮುಂದೆ ಯಾರು ನೋಡ್ತಾರೆ? ಯಾರೂ ನೋಡೋರಿಲ್ಲ. ಆ ದೃಷ್ಟಿಯಿಂದ ನನಗೆ ಇವತ್ತಿಗೂ ಕೂಡ ಇನ್ನೂ 10 ಆಗಲಿ ಪರವಾಗಿಲ್ಲ, ನನ್ನ ಕೈ ಕಣ್ಣು ಚೆನ್ನಾಗಿರೋವರೆಗೂ ನಾನು ಅದರಲ್ಲೇ ಮುಂದುವರಿತೀನಿ. ಚಿತ್ರಕಲೆಯನ್ನು ಇದು ಟ್ರೆಡಿಷನ್ ಪೇಂಟಿಂಗನ್ನು ಬರೆಯೋ ವಿಧಾನ ಹೇಗೆ? ಫಸ್ಟ್ ಒಂದು ಪೇಪರ್ನಲ್ಲಿ ಪೆನ್ಸಿಲ್ ಡ್ರಾಯಿಂಗ್ ಮಾಡ್ಕೋಬೇಕು. ಪೆನ್ಸಿಲ್ ಡ್ರಾಯಿಂಗು ಮಾಡಿಕೊಂಡು ಫ್ರೀ ಹ್ಯಾಂಡಲ್ ಮಾಡ್ಕೋಬೇಕು, ಇಲ್ಲಾಂದರೆ ಟ್ರೇಸ್ ಆರು ಮಾಡ್ಕೋಬೋದು. ನಂತರ ಅದಕ್ಕೆ ಯಾವ ಫಿಗರು, ಅದಕ್ಕೇನು ಚಿನ್ನ ಹಾಕಬೇಕಾ, ಆಮೇಲೆ ಕಲರಿಂಗ್ ಮಾಡ್ತೀವಿ. ಮತ್ತು ಎಂಬೋಸಿಂಗ್ ಯಾವಾಗ ಅಂದರೆ ಅದಾಗ ಕಿರೀಟಗಳು, ಒಡವೆಗಳು ಇವೆಲ್ಲ ಬಂದಾಗ ಅದಕ್ಕೆ ಎಂಬೋಸ್ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಎಂಬೋಸಿಂಗ್? ಎಂಬೋಸಿಂಗ್ನ ಒಂದು ಪೇಸ್ಟ್ ಮಾಡ್ಕೋತೀವಿ ಚಾಕ್ ಪೌಡ್ರು ಗಮ್ ಅಂತ, ಅದನ್ನು ಚೆನ್ನಾಗಿ ಅರಿಬೇಕು. ಅರೆದ್ಬಿಟ್ಟು ಇಟ್ಕೊಂಡ್ರೆ ಒಂದು ಬಟ್ಟಲಲ್ಲಿ ಅದು ಪೇಸ್ಟ್ ಆಗುತ್ತೆ. ಆ ಪೇಸ್ಟಲ್ಲಿ ಒಂದು ಬ್ರಷ್ ಇಟ್ಕೊಂಡು ಸಣ್ಣ ಬ್ರಷ್ನಲ್ಲಿ ನಮಗೆ ಯಾವ ಆಕಾರ ಬೇಕು ಆ ಆಕಾರಕ್ಕೆ ನಾವು ಅದನ್ನು ಕಿರೀಟ, ಒಡವೆಗಳು ಹಾಗೆಲ್ಲ ನಾವು ಬರ್ಕೋಬೋದು. ಅದು ಒಣಗಕ್ಕೆ ಬಿಡಬೇಕು. ಒಂದು ದಿವಸ ಒಣಗಿದ ಮೇಲೆ ಅದರ ಮೇಲೆ ನಾವು ಚಿನ್ನದ ಲೇಪನ ಮಾಡ್ತೀವಿ. ಚಿನ್ನದ ಲೇಪನ ಅಂದರೆ ಇಲ್ಲ 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 ಅದಕ್ಕೆ ಚಿನ್ನದ ಇದೇ ಬರುತ್ತದೆ, ಗೋಲ್ಡ್ ಫಾಯ್ಲೇ ಬರುತ್ತದೆ. ರೇಖು, ಚಿನ್ನದ ರೇಖು ಅಂತಾರೆ. ಚಿನ್ನದ ರೇಖೆ ಬರೋದ್ರಿಂದ ಅದನ್ನೇ ನಾವು, ಅದು 22 ಕ್ಯಾರೆಟಿಂದು ಒಳ್ಳೆ ಪ್ಯೂರ್ ಅದು, ಅದನ್ನೇ ನಾವು ತರಿಸಿ ಅದನ್ನೇ ನಾವು ಅಡವಳಿಸ್ಕೊಳ್ತೀವಿ. ಅದು ಎಷ್ಟು 50 ಆದರೂ ಏನೂ ಆಗಲ್ಲ. ಅದನ್ನು ಕೂರಿಸಿ ಗಮ್ ಹಾಕಿ ಕೂರಿಸಿ ಆ ಸೈಜ್ ಕಟ್ ಮಾಡಿಕೊಂಡು ವೇಸ್ಟ್ ಮಾಡ್ದೇ ಉಪಯೋಗಿಸ್ಕೊತೀವಿ. ಅದು ಒಣಗಿದ ಮೇಲೆ ಅದನ್ನೆಲ್ಲ ಬ್ರಷ್ ಮಾಡಿ ಅದಕ್ಕೆ ಏನೇನು ಆಕಾರ ಬೇಕು, ಹರಳು ಬೇಕಾ, ಔಟ್ಲೈನು ಅದೆಲ್ಲ ಮಾಡಿ ಅದು ಕೈ ಬಳೆಗೆ ಒಂಥರ, ಸರಗಳಿಗೆ ಒಂಥರ, ಸೀರೆಗೆ ಒಂಥರ. ಹೌದೌದು, ಖಂಡಿತ ಫಿನಿಶಿಂಗ್ ಲೈನ್ಸ್ ಎಲ್ಲ ಹಾಕಿ ಫೈನಲ್ ಫಿನಿಶಿಂಗ್ ಮಾಡ್ತೀವಿ. ಮುಂದೆ ಏನಾದ್ರು ಕಾರ್ಯಾಗಾರಗಳು ಏನಾದ್ರು ಭಾಗವಹಿಸಿದ್ರ? ಖಂಡಿತ, ನಾನು ಸುಮಾರು ವರ್ಷದಿಂದನೂ
ಯಾರೇ ಕರೆದ್ರು ನಾನು ತಂಜಾವೂರಿಂದನೇ ಫಸ್ಟ್ ಆಯಿತು. ತಂಜಾವೂರಲ್ಲಿ 10 ದಿವಸ ಕ್ಯಾಂಪ್ ಮಾಡಿದರು, ಅದಕ್ಕೆ ಹೋಗಿದ್ದೆ. ನಂತರ ರಾಮನಗರದಲ್ಲಿ ಮಾಡಿದ್ರು, ಮತ್ತು ಧಾರವಾಡದಲ್ಲಿ ಮಾಡಿದ್ರು 2011. ಚೆನ್ನೈನಲ್ಲಿ ದಕ್ಷಿಣ ಚಿತ್ರ ಅಂತ ಒಂದಿದೆ ಮಹಾಬಲಿಪುರಂನಲ್ಲಿ, ಅಲ್ಲಿಗೆ ಹೋಗಿದ್ದೆ. ಅಲ್ಲೊಂದು 10 ದಿವಸ ಇದೆ. ಆಮೇಲೆ ತಂಜಾವೂರಲ್ಲಿ ಮಾಡಿದೆ, ಧಾರವಾಡದಲ್ಲಿ ಮಾಡಿದೆ, ಆಳ್ವಾಸ್ ಮೂಡುಬಿದ್ರೆಯಲ್ಲಿ, ಅಲ್ಲೂ ಅವರು ಕರೆಸಿದ್ರು, ಮೋಹನ್ ಆಳ್ವಾ ಅವರು ಕರೆಸಿದ್ರು, ನಾನು ಸೆಲೆಕ್ಟ್ ಮಾಡಿ ಅಲ್ಲೂ ಹೋಗಿ ಬಂದೆ. ಈ ಇತ್ತೀಚೆಗೆ ವೆಂಕಟಪ್ಪ ಗ್ಯಾಲ್ರಿಯಲ್ಲಿ 2 ವರ್ಷದಿಂದೆ 2016 ವೆಂಕಟಪ್ಪ ಗ್ಯಾಲ್ರಿಯಲ್ಲಿ 10 ದಿವಸ ಇತ್ತು. ಒಂದು ಮೈಸೂರಿಂದ 5 ಜನ ಕಲಾವಿದರು, ಅದರಲ್ಲಿ ನಾನು ಒಬ್ಬ ಸೆಲೆಕ್ಟ್ ಆಗಿದ್ದೆ. ಅಲ್ಲೂ ಕೂಡ ಕಾರ್ಯಾಗಾರದಲ್ಲಿ ನಾನು ಭಾಗವಹಿಸಿದ್ದೆ. ಕಾರ್ಯಾಗಾರ ಅಂದರೆ ಯಾವ ರೀತಿ ಇರುತ್ತೆ ಅದು? ಅದು ಪಬ್ಲಿಕ್ ಓಪನ್ ಆಗಿ ನಾವು ಬರೀಬೇಕು. ಬರೀ ಹೌದು ಅವ್ರೆದ್ರಿಗೆ ಬರೀಬೇಕು, ಎದುರಿಗೆ ಬರೀಬೇಕು, ಅವರು ನೋಡ್ತಾರೆ ಹೇಗೆ ಬರೀತಾರೆ ಅಂತ. ಒಂದು ಕಾರ್ಯಾಗಾರ ಅಂದರೆ 10 ಜನ ಬರ್ತಾರೆ ನೋಡೋಕ್ಕೆ, ಏನು ಆಯ್ತು ನೋಡೋಕ್ಕೆ. ಅವ್ರಿಗೆಲ್ಲ ಅದು ಹೇಳ್ತೀವಿ, ಇದು ಯಾವ ರೀತಿ ಬರೀತಾರೆ, ಹೇಗೆ ಬರೀತಾರೆ ಅಂತ. ನಾನು ಅದನ್ನು ತೋರಿಸ್ಕೊಡ್ತಾರೆ. ನಾವು ಅದ್ರ ಜೊತೆಗೆ ಅವ್ರಿಗೂ ಸಂಸ್ಥೆಗೂ ಒಂದು 2 ಪೇಂಟಿಂಗ್ ಮಾಡಬೇಕು, ಅಲ್ಲೇ 10 ದಿವಸದಲ್ಲಿ 2 ಪೇಂಟಿಂಗ್ ಮಾಡಿಕೊಡ್ಬೇಕು ಅವ್ರಿಗೆ. ಆಮೇಲೆ ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ರಾಮನಗರ, ತಂಜಾವೂರು, ಆಳ್ವಾಸ್ ಎಲ್ಲ ಕಡೆ ನೀವು ಕಾರ್ಯಕ್ರಮ ಮಾಡಿ ಹಲವಾರು ವಿದ್ಯಾರ್ಥಿಗಳು ಅದಕ್ಕೆ ನೀವು ಖಂಡಿತ ಖಂಡಿತ ಹೌದು ಹೌದು ತೋರಿಸಿದ್ದೀನಿ. ಅವ್ರು ಕೇಳೋದಕ್ಕೆಲ್ಲನೂ ನಾವು ಹೇಳ್ಕೊಟ್ಟಿದ್ದೀವಿ. ಅವ್ರ ಚಿತ್ತ ಬರೋದಕ್ಕೆ ಕೆಲವು ಸಲಹೆ ಸೂತ್ರಗಳು ಖಂಡಿತ 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 ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ. ನಿಮಗೆ ಮುಂದೆ ಯಾವ ಪ್ರಶಸ್ತಿಗಳು ಬಂದಿದೆ ತಮಗೆ? ನನಗೆ ಇತ್ತೀಚೆಗೆ ಇವ್ರದ್ದು ತಿಪ್ಪೇಸ್ವಾಮಿ ಪ್ರಶಸ್ತಿ ತುಮಕೂರಿನಲ್ಲಿ ಕೊಟ್ಟರು. ಹಾಂ ಹೇಳಿ ಹಂಗೆ. ತುಮಕೂರಿನಲ್ಲಿ ಬಂತು. ಮತ್ತು ಹಿರಿಯ ಕಲಾವಿದರದ್ದು ಅಂದ್ಬಿಟ್ಟು ಮೈಸೂರು ದಸರಾದಲ್ಲಿ ಕೊಟ್ಟರು. ಅದು 2016. ಮತ್ತು ತಿಪ್ಪೇಸ್ವಾಮಿಯವ್ರದ್ದು 18 ಬಂತು. ಆಮೇಲೆ ವಸ್ತು ಪ್ರದರ್ಶನದ್ದು ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ, 2-3 ವರ್ಷ ಕಂಟಿನ್ಯೂಸ್ ಆಗಿ ಬಂತು. ಆಮೇಲೆ ಇವರು ಕೊಟ್ಟರು, ವೆಂಕಟಪ್ಪ ಗ್ಯಾಲ್ರಿಯಲ್ಲೂ ಪ್ರಶಸ್ತಿ ಕೊಟ್ಟರು. ಹೀಗೆ ಎಲ್ಲ ಸುಮಾರು ಜನ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಅದರಲ್ಲಿ ದೊಡ್ಡದು ಅಂದರೆ ಪಿ ಆರ್ ತಿಪ್ಪೇಸ್ವಾಮಿ ಅವ್ರದ್ದೆ. ಇಲ್ಲ ಸ್ವಂತದ್ದು ಅವ್ರ ಟ್ರಸ್ಟು, ಟ್ರಸ್ಟಿಂದ ಟ್ರಸ್ಟ್ ಮಾಡಿದ್ರು, ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು, ನಮ್ಮನ್ನು ಸೆಲೆಕ್ಟ್ ಮಾಡಿ ಕೊಟ್ಟರು. ಹೌದೌದು ವಿಶೇಷವಾದ ಪ್ರಶಸ್ತಿ ಅದು, ಯಾಕಂದ್ರೆ ಅವ್ರಿಗೂ ತುಂಬ ಆಸಕ್ತಿ ಇತ್ತು ಅವ್ರಿಗೆ, ತಿಪ್ಪೇಸ್ವಾಮಿ ಅವರಿಗೆ. ನಾವು ಇದು ಬಿಟ್ಟರೆ ಬೇರೆ ಬರೆಯಲ್ಲ, ಏನು ಬರೆಯಲ್ಲ, ಇಲ್ಲ ಇಲ್ಲ ಯಾವುದು ಬರೆಯಲ್ಲ. ಯಾಕಂದರೆ ಒಂದೇ ಒಂದು ಕಲೆ ಒಳಗಡೆ ಮುಳುಗ್ಬಿಡ್ಬೇಕು. ಅದರಲ್ಲಿ ಮೈಸೂರು ಶೈಲಿ ಅಂದರೆ ಮೈಸೂರು ಶೈಲಿಯಲ್ಲಿ ಹೋಗಬೇಕು, ತಂಜಾವೂರು ಶೈಲಿ ಅದು ಇದು ಒಂದು ಮಿಕ್ಸ್ ಮಾಡಬಾರ್ದು, ಒಂದರಲ್ಲೇ ನಾವು ಪರಿಣಿತರಾಗ್ಬಿಡ್ಬೇಕು. ಅದರಿಂದ ಆಳ್ವಾಗೊಟ್ಟೋದ್ರೆ ಅದ್ರ ಬಗ್ಗೆ ನಾವು ಯಾರೇ ಏನೇ ಕೇಳಿದ್ರು ನಾವು ಹೇಳ್ಬೋದು. ಯಾಕಂದರೆ ಹಳೆ ಕಾಲದ್ದು 100 ವರ್ಷದ್ದು ಎಲ್ಲ ನಮ್ಮ ಹತ್ರ ರಿಪೇರಿಗೆ ಬರ್ತದೆ. ಅವಾಗ ಹಾಕಿ ಮಾಡಿದ್ರು, ಯಾರು ಚಿತ್ರಕಾರ ಯಾರು, ಎಷ್ಟನೇ ಇಸಿಲ್ ಬರೆದಿದ್ರು, 100-150 ವರ್ಷದ್ದೆಲ್ಲ ಬರುತ್ತೆ. ಅದೆಲ್ಲ ನಾವು ನೋಡಿ ಕಲ್ತ್ಕೊಳ್ಬೇಕು, ಇದು ಬೇಕಾದಷ್ಟು ಇದೆ ಕಲಿಯುವಂಥದ್ದು, ಅದೆಲ್ಲ ನೋಡಿ ನಾವು ಕಲ್ತಿದ್ದೀವಿ. ಹಾಗೆ ನೋಡಿ ನೋಡಿ ಕಲ್ತಿರೋದ್ರಿಂದ ಈಗ ಇದು ಮೈಸೂರು ಶೈಲಿ ಮತ್ತು ತಂಜಾವೂರು ಶೈಲಿಗೆ ಅದಕ್ಕೆ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಅಂದರೆ ಪ್ರಕಾರಗಳಿದೆ. ಹೌದೌದು ಎರಡೇ ಪ್ರಕಾರ, ಒಂದು ತಂಜಾವೂರು, ಒಂದು ಮೈಸೂರು. ಮೈಸೂರು ಶೈಲಿಲಿ ಎಂಬೋಜಿ ಇದು ನಾವು ಎಂಬೋಜಿ ಅಂತೀವಲ್ಲ, ಅದು ತೀರಾ ಸೂಕ್ಷ್ಮವಾಗಿರುತ್ತೆ, ಸಣ್ಣದಾಗಿರುತ್ತೆ. ತಂಜಾವೂರಲ್ಲಿ ದಪ್ಪ ಮಾಡ್ತಾರೆ, ಅದು ಅಷ್ಟು ನಿಮಗೆ ಚೆನ್ನಾಗಿ ಕಾಣಲ್ಲ. ಮೈಸೂರು ಶೈಲಿಲಿ ಚಿನ್ನ ಉಪಯೋಗಿಸೋದೇ ಬೇರೆ, ಅವರಲ್ಲಿ ಚಿನ್ನ ಉಪಯೋಗಿಸೋದೇ ಬೇರೆ. ಅವ್ರದ್ದು ಚಾಕ್ಲೇಟ್ ಪೇಪರ್ ಥರ ಇರುತ್ತೆ, ಕೈನಲ್ಲಿ ಮುಟ್ಬೋದು. ನಮ್ಮದು ಮುಟ್ಟಕ್ಕಾಗಲ್ಲ, ದಪ್ಪ ಇರುತ್ತೆ ಚಾಕ್ಲೇಟ್ ಪೇಪರ್, ಅದು ಕೈನಲ್ಲಿ ಮುಟ್ಬೋದು, ಏನೂ ಆಗಲ್ಲ. ಇದು ನಮ್ದು ಆಗಲ್ಲ, ಭಾಳ ಸೂಕ್ಷ್ಮ, ಉಸಿರು ಬಿಟ್ಟರೂ ಹೊರಟೋಗುತ್ತೆ, ಅಷ್ಟು ಸೂಕ್ಷ್ಮ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ನಾವು ಒಂದು ಟೆಕ್ನಿಕ್ಕಿಂದ ಅದನ್ನು ನಾವು ಕೂರಿಸ್ಬೇಕು, ಅದೊಂದು ಕಲೆ. ಟೆಕ್ನಿಕ್ ಅಂದರೆ ಹೆಂಗೆ ಕಲೆ? ಅದು ಅದು ಆ ಚಿನ್ನದ ರೇಖನ ಒಂದು 2 ಪೇಪರ್ ಮಧ್ಯೆ ಇಟ್ಟಿರ್ತಾರೆ, ಅದನ್ನು ನಾವು ಬೇರೆ ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ನಾವೆಲ್ಲಿ ಗಮ್ ಹಚ್ಚಿರ್ತೀವಿ ಅಲ್ಲಿಗೆ ನಾವು ಅದನ್ನು ಚಿಮಟದಲ್ಲಿ ಇಡಬೇಕು, ಚಿಮಟದಲ್ಲಿ ಇಡಬೇಕು. ಅದೊಂದು ಕಲೆ, ಅದು ಎಲ್ಲರಿಗೂ ಬರೋಲ್ಲ, ಅದರ ಇದು ಅನುಭವ ಆಗಬೇಕು. ಮೈಸೂರು ಶೈಲಿ ಮಾತ್ರ ಅದು. ಇದರಲ್ಲಿ ಏನು ಯಾರು ಬೇಕಾದ್ರೆ ಹಾಕ್ಬೋದು, ಏನು ಅದು ಪ್ರಾಬ್ಲಮ್ ಇಲ್ಲ. ಮೈಸೂರು ಸೀರೆ ಅಂದರೆ ಎಂಬೋಸಿಂಗ್ ಸಣ್ಣಗಿರ್ತದೆ, ಓಲ್ಡ್ ಪಾಯಿಲು ಸಣ್ಣಗಿರ್ತದೆ, ಹೌದು ತುಂಬ ತೆಳಗಿರುತ್ತೆ, ಪ್ಯೂರ್ ಅದು. ಹ್ಞೂ,
ದಪ್ಪ ಇರುತ್ತೆ, ಮತ್ತೆ ದಪ್ಪ ಇರುತ್ತೆ, ಅದು ಹೊರಟು ಹೊರಟಾಗಿರುತ್ತೆ, ನೈಸ್ ಇರಲ್ಲ. ನಮ್ಮದು ಸೂಕ್ಷ್ಮ ಕಲೆ. ನಮ್ದು ಯಾವತ್ತು ಮೈಸೂರು ಶೈಲಿ ಎರಡು ಶೈಲಿ ಯಾವುದು ಒಳ್ಳೆಯದು? ಮೈಸೂರು ಶೈಲಿ ಒಳ್ಳೆಯದು. ಯಾಕಂದರೆ ಈ ಮೈಸೂರು ಶೈಲಿಲಿ 200 ಹೆಚ್ಚು ಇದಿದೆ ಚಿತ್ರಗಳು. ತಂಜಾವೂರಲ್ಲಿ ಹಾಗಿಲ್ಲ, ಒಂದು 15-20 ಅಷ್ಟೇ ವೆರೈಟೀಸು. ಈಗ ಅವರಲ್ಲಿ ರಾಮಾಯಣ, ಈ ಬೇರೆ ಕೆಲವು ದೇವತೆಗಳು ಅವೆಲ್ಲ ಯಾವುದೂ ಇಲ್ಲವೇ ಇಲ್ಲ. ಅವ್ರು ಜಾಸ್ತಿ ಬರೆಯೋದೆಲ್ಲ ಕೃಷ್ಣಂದು, ಇಲ್ಲ ಮುರುಗಂದು, ಇಲ್ಲ ಗಣೇಶಂದು. ಇಷ್ಟರೊಳಗೆ ಅವ್ರು ಮುಗಿಸ್ಬಿಡ್ತಾರೆ. ನಮ್ದು ಹಾಗಲ್ಲ, 200 ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಚಿತ್ರೀಕರಣ ಮಾಡಿದ್ದಾರೆ, ಅವ್ರು ಬರೆದಿದ್ದಾರೆ ಹಿಂದೆ. ಅದನ್ನೇ ನಾವು ಫಾಲೋ ಮಾಡ್ತೀವಿ. ಆ ಫಾಲೋ ಮಾಡೋದಲ್ಲೂ ಒಂದು ಟೆಕ್ನಿಕ್ಕು, ಸುಮ್ಮನೆ ನಾವು ಅದನ್ನು ಕಾಪಿ ಮಾಡೋಕ್ಕಾಗಲ್ಲ. ಅದರಲ್ಲೂ ಒಂದು ಬೇಕು, ಅನುಭವ ಬೇಕು. 200 ಥರ ವೆರೈಟೀಸ್ ಇದೆ ನಮ್ಮದ್ರಲ್ಲಿ. ರಾಮ ಪಟ್ಟಾಭಿಷೇಕ ಇದೆ, ಸೀತಾ ಕಲ್ಯಾಣ ಇದೆ, ಗಿರಿಜಾ ಕಲ್ಯಾಣ ಇದೆ. ಅದರಲ್ಲಿ ಅವ್ರದ್ರಲ್ಲಿ ಇಲ್ಲ ಅದು. ತಂಜಾವೂರಲ್ಲಿ ಮೈಸೂರು ಶೈಲಿಯಲ್ಲಿ ತುಂಬ ಇದೆ. ರಾಮಾಯಣ ಮಹಾಭಾರತ ದೃಷ್ಟಾಂತಗಳು ಎಲ್ಲಾನೂ ನಮ್ಮ ಮೈಸೂರು ಶೈಲಿಯಲ್ಲೇ ಇರೋದು. ಹೌದು, ಬರಿಬೋದು. ಎಷ್ಟು ಥರ ಇದ್ರೂ ಬರಿಬೋದು, ಏನು ತೊಂದರೆ ಇಲ್ಲ. ಕೆಲವು ಮನೆಗಳು ನೋಡಿದ್ರೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ರಂಗನಾಥ ಮಲಗಿ. ಹೌದು, ಎಲ್ಲ ದೇವ್ರನ್ನೂ ಬರಿಬೋದು. 6 4 ಖಂಡಿತ 6 4 ಬರಿಬೋದು, ಏನು ತೊಂದರೆ. ಮೈಸೂರು ಶೈಲಿ ತುಂಬ ಶ್ರೇಷ್ಠ ಐತೆ. ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ನೋಡ್ಬೋದು, ಒಂದು ಸಮ ಚೆನ್ನಾಗಿರುತ್ತೆ. ಹೌದು, ಮನಸ್ಸಿಗೂ ಸಂತೋಷ ಆಗುತ್ತೆ ನೋಡೋದು. ಅದಕ್ಕೆ ಮಹಾರಾಜರು ಅದನ್ನು ಇಂಪ್ರೂವ್ ಮಾಡಿದ್ದು. ತಂಜಾವೂರಿಗಿಂತನೂ ತಂಜಾವೂರದ್ದು ಏನಾಗುತ್ತೆ ಅಂದರೆ ಅದು ಮಾರ್ಕೆಟಿಗೆ ಬಂದುಬಿಟ್ಟಿದೆ, ಬೀದಿಲೆಲ್ಲ ಮಾರ್ತಾರೆ. ಅದು ಅಷ್ಟು ಇದು ಮಾಡಬಾರ್ದು. ಫುಟ್ಪಾತ್ ಮೇಲೆಲ್ಲ ಬಂದುಬಿಟ್ಟು ತುಂಬ ಚೀಪಾಗಿ ಕೊಟ್ಬಿಡ್ತಾರೆ, ಅದು ಕಲೆಗೆ ಬೆಲೆ ಇಲ್ಲ. ನಮ್ದು ಹಾಗಲ್ಲ, ಭಾಳ ಶ್ರೇಷ್ಠವಾದ ಕಲೆ ಇದು, ಭಾಳ ಅಪರೂಪದ್ದು, ಮತ್ತು ಬೆಲೆನೂ ಜಾಸ್ತಿ ನಮ್ಮದು. ಅವ್ರದ್ದು 5,000 ರೂಪಾಯಿ ಕೊಟ್ಟರೆ ನಮ್ದು 50,000 ಬಾಳುತ್ತೆ. ಹಂಗೆ ಇರ್ತದೆ. ಹೌದು, ಮುಖಭಾವನ ನೋಡಿ. ನಾವು ಯಾವುದೇ ಒಂದು ಲಕ್ಷ್ಮೀ ಬರೀಲಿ, ಸರಸ್ವತಿ ಬರೀಲಿ, ಯಾವ ಸಿನಿಮಾ ಇವ್ರಿಗೂ ಹೊಂದಲ್ಲ. ಆ ಥರ ತನ್ನದೇ ಆದ ಒಂದು ರೂಪ ಇರ್ತದೆ, ಕಳೆ ಇರುತ್ತೆ. ಯಾವುದಕ್ಕೂ ಹೊರಲ್ಲ, ಇಲ್ಲ ಯಾರಿಗೂ ಹೊರಲ್ಲ. ಅದು ಅಷ್ಟು ಚೆನ್ನಾಗಿರುತ್ತೆ ಆ ಮೈಸೂರು ಶೈಲಿಯಲ್ಲಿ ಮಾತ್ರ. ಅದು ಹೇಗೆ ಕಲ್ಪನೆ ಅದೇ ಇರುತ್ತೆ, ಅದೇ ಥರ ಇರುತ್ತೆ. ಅದರಿಂದ ತುಂಬ ಜನ ಅದು ನಿಂತ್ಕೊಂಡು ನೋಡುವಂಥ ಸಬ್ಜೆಕ್ಟ್ ಅದು ಮೈಸೂರು ಶೈಲಿ. ಆಮೇಲೆ ಮೈಸೂರಿನ ಮಹಾರಾಜರಿಂದ ಇದು ಕಲೆಯಕ ಬೆಳವಣಿಗೆ ಏನೋ ಸಾಕಾರ ಸಿಕ್ಕಿದ್ಯಾ? ಅಲ್ಲ, ಅವರು ಮುಮ್ಮಡಿಯವ್ರು ಮಾಡಿಬಿಟ್ಟು ಹೊರಟೋದ್ರು. ನಂತರ ಅದು ಅಷ್ಟು ಈಗಿನ ಮಹಾರಾಜರುಗಳು ಯಾರು ಅಷ್ಟು ಮುಂದುವರಕ್ಕೆ ಹೋಗಲಿಲ್ಲ. ಅವಾಗ ಮುಮ್ಮಡಿ ಮಹಾರಾಜ ಕಾಲದಲ್ಲಿ ರಾಜಕೆ ಇತ್ತು ಅವಾಗ. ಹೌದು, ಅವರು ಎಲ್ಲ ಕಲಾವಿದರಿಗೂ ಮನೆಗಳು ಮಾಡಿ ಗಂಜಾಮ್, ಶ್ರೀರಂಗಪಟ್ಟಣ ಗಂಜಾಮ್ ಇದೆಯಲ್ಲ, ಅಲ್ಲಿ ಎಷ್ಟೋ ಜನಕ್ಕೆ ಇರಿಸಿ ಮನೆಗಳೆಲ್ಲ ಕೊಟ್ಟು ಅಲ್ಲಿ ಇರಿಸಿದರು. ಅಲ್ಲಿ ಸುಮಾರು ಜನ ಕಲಾವಿದರಿದ್ದರು. ಅವರೆಲ್ಲ ರಾಜವಂಶ ಕ್ಷತ್ರಿಯರು. ಅವ್ರ ಮನೆ ದೇವರು ನಿಮಿಷಾಂಬಾದೇವಿ, ಅದಕ್ಕೆ ಅವರು ಗಂಜಾಮ್ನಲ್ಲಿ ನಿಮಿಷಾಂಬಾದೇವಿ ಇರೋದು. ರಾಜು ಕ್ಷತ್ರಿಯ ಅಂತ ಅವರು ಚಿತ್ರಗಾರರು. ನಾವೇನು ಚಿತ್ರಗಾರ ಅಂತೀವಿ, ಅವರು ರಾಜವಂಶದವರು. ಆ ಥರ ಅಂದರೆ ಮಹಾರಾಜ ಕಾಲದಲ್ಲಿ ಮುಂಬಡಿ ಕೃಷ್ಣ ಕಾಲದಲ್ಲಿ ಕಲಾವಿದರಿಗೆ ಒಳ್ಳೆ ಆಶ್ರಯ ಇತ್ತು. ಆಶ್ರಯ ಇತ್ತು, ಪ್ರೋತ್ಸಾಹ ಕೊಟ್ಟರು. ಖಂಡಿತ ಎಲ್ಲ ಆಗ ಪೀರಿಯಡಲ್ಲಿ ಎಲ್ಲರ ಮನೇಲೂ ಒಂದೊಂದು ಪೇಂಟಿಂಗ್ ಇರ್ತಿತ್ತು. ಇವಾಗ ಈ ಕೇಳೋರೆ ಇಲ್ಲ, ಹಂಗಾಗೋಯ್ತು. ಅದಕ್ಕೆ ನಾವು ಅದನ್ನು ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಆಳವಾಗಿ ಕಲಿತು ಮನೆಯಲ್ಲೂ ಇರಬೇಕು. ಇನ್ನೇಲೆ ಮುಂದುವರ್ಕೊಂಡು ಹೋಗ್ಬೇಕು, ಇನ್ನ ಅದು ನಶಿಸಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರಿಗೂ ಹೇಳ್ಕೊಡ್ತೇವೆ, ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಆಮೇಲೆ ಸತ್ಯನಾರಾಯಣ ಅನ್ನೋ ವೀಣಾ ವಿದ್ವಾನ್ ಇದ್ದಾರಲ್ಲ, ಅವ್ರಿಗೆ ಪೇಂಟಿಂಗ್ ಮಾಡಿಕೊಂಡಿದ್ದೀನಿ ಬುಕ್ಕಿಗೆ. ಹೌದು, ಅವರು ವೀಣಾ ವಿದ್ವಾನ್ ಆರ್ ಸತ್ಯನಾರಾಯಣ ಅಂತ. ಇತ್ತೀಚೆಗೆ ಅವರು ಇದಾದರು, ನಿಧನರಾದರು. ಅವರೊಂದು ವಿದ್ಯಾ ಷೋಡಶಿ ಅಂತ ಒಂದು ಬುಕ್ ಪುಸ್ತಕ ಬರೆದರು. ಅದರಲ್ಲಿ ಎಲ್ಲ ದೇವಿ ಬರೀ ದೇವಿಗಳದ್ದೇನೆ. ಅವ್ರು ಯಾರು ಶೈಲಿನೂ ಒಪ್ತಿರಲಿಲ್ಲ, ನಮಗೆ ಮೈಸೂರು ಶೈಲಿನೇ ಬೇಕು ಅಂಥೇಳಿ ನನ್ನಿಂದ 30 ತರಹದ ದೇವಿಗಳನ್ನ ಅವ್ರ ಬುಕ್ಕಿಗೆ ಬರೆಸ್ಕೊಂಡ್ರು. ಟ್ರೆಡಿಷನಲ್ ಪೇಂಟಿಂಗೇನೆ ಬರೆಸ್ಕೊಂಡ್ರು. ಪರ್ಪಸ್ ಬುಕ್ಕಲ್ಲಿ ಹಾಕಿದ್ದಾರೆ. ಆ ಬುಕ್ ಇವತ್ತಿಗೂ ಇದೆ, ನಡೀತಾ ಇದೆ, ಚೆನ್ನಾಗಿದೆ. ಅದು ಬುಕ್ ದೇಶ ವಿದೇಶಗಳಿಗೆಲ್ಲ ಹೋಗಿದೆ. ಅದು
ಅಮೆರಿಕಾಗೆಲ್ಲ ಕಳಿಸಿದ್ರು ಆ ಬುಕ್ನ. ಆಮೇಲೆ ಜಯಚಾಮರಾಜ ಒಡೆಯರ 100ನೇ ಜನ್ಮ ದಿನೋತ್ಸವ ಸಂಬಂಧಪಟ್ಟಂಗೆ ಏನು ಕಾರ್ಯಕ್ರಮ ಮಾಡಿದ್ದಾರೆ? ಅದು ರಾಮ್ ಸಂಸ್ಕೃತಿ ಸ್ಥಾಪನೆಯವ್ರು ಏನು ಮಾಡಿದ್ರು, ಅವರೊಬ್ಬರೇ ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇರೋದು. ಇವತ್ತು ನಾವು ಮೈಸೂರಿನಲ್ಲಿ ಅವರೇ ಇವತ್ತು ನಮಗೆ ಮುಂದುವರಿಸಕ್ಕೆ ಹೌದು ಖಂಡಿತ ಅವರೇನೆ, ಅವರಿಂದನೇ ನಾವೆಲ್ಲ ಮುಂದೆ ಬಂದ್ವಿ. ಮುಖ್ಯಸ್ಥರೇ ಆರ್ ಜಿ ಸಿಂಗ್ ಅನ್ನೋರು ಮುಖ್ಯಸ್ಥರು. ಇವತ್ತಿಗೂ ಅವರು ಒಂದು ಗ್ಯಾಲರಿ ಮಾಡಿದ್ದಾರೆ ಮೈಸೂರು ಪೇಂಟಿಂಗ್ ಬಗ್ಗೆ. ಜೂ ಎದುರುಗಡೆನೇ ಇದೆ, ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು, ಅವ್ರದ್ದೇ ಸ್ವಂತ. ಹೀಗೆ ಅವರು 100ನೇ ಜನ್ಮದಿನ ಜ್ಞಾಪಕಾರ್ಥವಾಗಿ ಮಹಾರಾಜ ಹತ್ರ ಹೋಗಿ ಈಗಿರ ಯದುವೀರ್ ಹತ್ರ ಹೋಗಿ ಮಾತಾಡಿ ಒಂದು ಕ್ಯಾಲೆಂಡರ್ ಮಾಡ್ತೀವಿ, ನೀವು ಅದನ್ನು ಇದು ಮಾಡಬೇಕು ಅಂತೇಳಿ ಅವರೊಂದು ಸಲಹೆ ತಗೊಂಡು 6 ಪೇಂಟಿಂಗು. ಅವರ ಮಕ್ಕಳುಗಳು ಜಯಚಾಮರಾಜ ಒಡೆಯರಿಗೆ 6 ಜನ ಮಕ್ಕಳು, ಮೀನಾಕ್ಷಿ, ಕಾಮಾಕ್ಷಿ, ವಿಶಾಲಾಕ್ಷಿ, ಹಾಗೆ 6 ಜನ. 5 ಜನ ಹೆಣ್ಮಕ್ಳು, ಒಬ್ಬ ಗಂಡ್ಮಗ. ಆ 5 ಜನ ಹೆಸರಲ್ಲೂ ಒಬ್ಬನೇ ಗಂಡ್ಮಗ, ಅವನು ದತ್ತ ಅಂದರೆ ಇದು ದತ್ತಾತ್ರೇಯ. ಅದರಿಂದ ಆ ಕ್ಯಾಲೆಂಡ್ರಲ್ಲಿ ಒಂದು ದತ್ತಾತ್ರೇಯನ ಫೋಟೋ ಇದೆ, ಇನ್ನೆಲ್ಲ ಕಾಮಾಕ್ಷಿ ಮೀನಾಕ್ಷಿ ಅವರ ಹೆಣ್ಮಕ್ಳ ಹೆಸರಲ್ಲಿ ದೇವಿ ಗಾಯತ್ರಿ ದೇವಿ ಎಲ್ಲನೂ ದೇವಿ ಇರದೇ ಎಲ್ಲ ಇದೆ. ಆ ಥರ 6 ಹೌದು ಅದ್ರ ಬಗ್ಗೆನೇ ನಾವು ಕ್ಯಾಲೆಂಡರ್ ಮಾಡಿದ್ದೀವಿ. ಅದಕ್ಕೆಲ್ಲ ನಮ್ಮದೇ ನಾವೇ ಬರೆದಿರೋದು, ಮೈಸೂರು ಶೈಲಿಲೇ ಬರೆದಿರೋದು. ಹೌದು ಖಂಡಿತ ಹೌದು ಕ್ಯಾಲೆಂಡರ್ ಮಾಡಿಸಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಹೌದು 2020ರಲ್ಲಿ ಖಂಡಿತ ಬರ್ತಾ ಇದೆ. ಬೆಂಗಳೂರಿಂದ ಬರುತ್ತೆ, ಕೊಯಮತ್ತೂರಿಂದ ಬರುತ್ತೆ, ಚೆನ್ನೈನಿಂದ ಬರ್ತದೆ. ಆದ್ರೂ ನಾವು ಯಾವುದನ್ನು ಮಿಸ್ ಮಾಡ್ಕೋತಾ ಇಲ್ಲ, ಮಾಡ್ತಾನೆ ಇದ್ದೀವಿ. ಹೊಸ ಹೊಸ ಪೇಂಟಿಂಗ್ ಮಾಡೋಕ್ಕೆ ಆರ್ಡರ್ ಬರ್ತದೆ, ಹಳೆ ಪೇಂಟಿಂಗ್ ರಿಪೇರಿಗೂ ಬರ್ತದೆ ಹೆಂಗೆ? ಹಳೇದು ಬರುತ್ತೆ ರಿಪೇರಿಗೆ, ಅಪರೂಪ ಅದು, ಅಪರೂಪ. ಯಾಕಂದರೆ ಅದು ಎಲ್ಲೋ ಕೆಲವರು ಗೊತ್ತಿರೋರು ತೊಗೊಂಬರ್ತಾರೆ, ಮಿಕ್ಕಿದವರೆಲ್ಲೂ ಚಿತ್ರಕಲಾ ಪರಿಷತ್ತಿಗೆ ತೊಗೊಂಡೋಗ್ತಾರೆ, ಅಲ್ಲಿ ರಿಪೇರಿ ಮಾಡ್ತಾರಲ್ಲ. ನಮಗೆ ಎಷ್ಟು ಬರುತ್ತೋ ಅಷ್ಟು ನಾವು ಮಾಡ್ತೀವಿ, ಅಷ್ಟು ಮಾಡ್ತೀವಿ. ಓ ಖಂಡಿತ ಮಾಡ್ತೀವಿ ಹೌದು. ಫೈಲ್ ಹಾಕಿ ಹುಳ ಹೊಡೆದಿದ್ರೆ ಅದು ಪ್ಯಾಚ್ ಹಾಕಿ ಅದು ಮುಂದೆ ಮೊದಲು ಹೇಗಿತ್ತು ಕಂಡೀಷನ್, ಆ ಕಂಡೀಷನ್ಗೆ ನಾವು ತಂದು ಪಾರ್ಟಿಗಳಿಗೆ ಸಮಾಧಾನ ಆಗಿ ಮಾಡ್ಕೊಡ್ತೀವಿ. ಈಗ ನಿಮಗೆ ಟ್ರೆಡಿಷನಲ್ ಪೇಂಟಿಂಗು ಸುಮಾರು ಒಂದು ಎಷ್ಟು ವರ್ಷದಿಂದ ಮಾಡ್ತಿದ್ದೀವಿ? ನಾನೀಗ 35-36 ವರ್ಷದಿಂದ ಮಾಡ್ತೀನಿ. 36 ವರ್ಷದಿಂದ ಮಾಡ್ತೀನಿ. ಟ್ರೆಡಿಷನಲ್ ಪೇಂಟಿಂಗ್ ಮಾಡ್ತಾ ಇರೋದು ನಮಗೆ ಆತ್ಮತೃಪ್ತಿ ಉಂಟಾಗಿ? ಖಂಡಿತ ಆತ್ಮ. ಯಾಕಂದರೆ ಅದು ಬರಿತಾ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ದೇವ್ರ ಮೇಲೆ ನಾವು ಒಂದು ಅದು ಮನಸ್ಸಿನಲ್ಲಿ ದೇವ್ರನ್ನ ನೆನೆಸ್ಕೊಂಡೇ ನಾವು ಬರೆಯೋದ್ರಿಂದ ನಮಗೆ ಇದೇ ಬೇಜಾರು ಆಗಲ್ಲ, ಇದು ಆಗಲ್ಲ, ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಮತ್ತು ಇನ್ನೊಂದು ದೇವಿ ಮುಖಗಳೆಲ್ಲ ನಾವು ಶುಕ್ರವಾರ ಮಂಗಳವಾರನೇ ಬರೀತೀವಿ, ಅದೊಂದು ಪದ್ಧತಿ ಇಟ್ಕೊಂಡಿದ್ದೀವಿ. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಈ ಥರ ಹೆಣ್ಣು ದೇವರುಗಳು ಯಾವುದೇ ಬರೆದ್ರೂ ಮುಖ ಮಾತ್ರ ಮಂಗಳವಾರ ಶುಕ್ರವಾರನೇ ಬರೀತೀವಿ. ಗಂಡು ದೇವರು ಶ್ರೀನಿವಾಸ, ನರಸಿಂಹ ಇಂಥದ್ದೆಲ್ಲ ಶನಿವಾರ ಸೋಮವಾರ ಬರೀತೀವಿ. ಇದೊಂದು ಪದ್ಧತಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಆಯಿತು. ಮೊದಲು ಚಿತ್ರ ಬರೋಕ್ಕಿಂತ ಮುಂಚೆ ಯಾವ ಭಾಗ ಶುರು ಮಾಡ್ತೀವಿ ಬರೋದಕ್ಕೆ? ಅಲ್ಲ ಮೇಲಿನ ಕಿರೀಟದಿಂದಾನೇ ಬರೋದು, ಕಿರೀಟದಿಂದ ಪಾದದವರೆಗೂ ಸ್ಕೆಚ್ ಹಾಕೊಂಡ್ಬರ್ತೀವಿ. ಕಣ್ಣು ಬಿಡಿಸಿದ ಯಾವಾಗ? ಕಣ್ಣದು ಮುಖ ಬರೀವಾಗ. ಮುಖ ಯಾವತ್ತು ಬರಿತೀವೋ ಅದು ಶುಕ್ರವಾರ, ಹೆಣ್ಣು ದೇವರಾದರೆ ಶುಕ್ರವಾರ ಮಂಗಳವಾರ, ಗಂಡು ದೇವರಾದರೆ ಶನಿವಾರ ಸೋಮವಾರ. ಈ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ, ಅದು ಚೆನ್ನಾಗಿ ಬರ್ತಾ ಇದೆ. ಏನಂದರೆ ಏನೋ ಒಂದು ಸಮಾಧಾನ ಮನಸ್ಸಿಗೆ. ಶುಕ್ರವಾರ ಮತ್ತು ಮಂಗಳವಾರ ದೇವಿ ವಾರ ಅಂತ, ಇದು ಶನಿವಾರ ತಿರುಪತಿ ಬಾಲಾಜಿದು, ಸೋಮವಾರ ಈಶ್ವರಂದು. ಹೀಗೆ ಗಂಡು ದೇವರದೆಲ್ಲ ಆ ಥರ ಪದ್ಧತಿ ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಇಲ್ಲಿವರೆಗೂ ಯಾವುದೋ ಒಂದು ಕೆಟ್ಟೋಗಿಲ್ಲ, ಚೆನ್ನಾಗೇ ಬರ್ತದೆ. ಮುಖಗಳನ್ನ ಹೌದು ಪದ್ಧತಿ ಅದೇ ಪದ್ಧತಿ ಅನುಸರಿಸ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ಅದೇ ಪದ್ಧತಿ. ಭಾಳ ಸಂತೋಷ ರಾಮಕೃಷ್ಣಪ್ಪ ಅವರ. ಇಲ್ಲಿ ತನಕ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಇನ್ನೂ ಕೆಲವಾರು ಮಾಹಿತಿಗಳು ಬೇಕು.
ಅಂತ ಫಸ್ಟ್ ಈಗ ನಿಮಗೆ ಚಿತ್ರ ಮಾಡ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆ ಒಂದು ಬೇಕು ನಮಗೆ ಒಂದು ಖಂಡಿತ. ಅದು ಎಂಬೋಸಿಂಗ್ ಹೆಂಗೆ ಮಾಡ್ತೀರಿ, ಗೋಲ್ಡ್ ಫೈಲ್ ಹೆಂಗೆ ಕೂರಿಸ್ತೀರಿ, ರೇಖಾಚಿತ್ರ ಹೆಂಗೆ ಬರುತ್ತೀರಿ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು. ಆ ಮಾಹಿತಿ ನೋಡು ನಮ್ಮ ವೀಕ್ಷಕರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು. ಖಂಡಿತ ಖಂಡಿತ ತೋರಿಸ್ಕೊಡ್ತೀನಿ. ಇದು ಮೈಸೂರು ಶೈಲಿ ಪೇಂಟಿಂಗು ಆರು ಭಾಗಗಳಾಗಿ ವಿಂಗಡಿಸ್ಕೋಬೋದು. ಅದರಲ್ಲಿ ಮೊದಲನೇದು ಫಸ್ಟು ಪೆನ್ಸಿಲ್ ಸ್ಕೆಚ್ ಹಾಕೋಬೇಕು ಫ್ರೀ ಹ್ಯಾಂಡಲ್ಲಿ, ನಾವೇನು ಬರಿತೀವಿ ಅದರದ್ದು. ಈಗ ಉದಾಹರಣೆಗೆ ಒಂದು ಕೈ, ಅದೊಂದು ಲಕ್ಷ್ಮೀದೇಗೆ ಒಂದು ಕೈ ಬರೆದಿದ್ದೀವಿ, ತಾವರೆ ಹೂವಿದೆ. ನೆಕ್ಸ್ಟ್ ಏನು ಮಾಡ್ತೀವಿ, ಅದೇ ಕೈಗೆ ಇಲ್ಲಿ ಹಳದಿ ಬಣ್ಣ ಹಾಕ್ತೀವಿ. ಏನಕ್ಕೆ ಅಂದರೆ ಅಲ್ಲಿ ಒಡವೆ ಬರುತ್ತೆ, ಚಿನ್ನ ಬರುತ್ತೆ. ಚಿನ್ನ ಬರೋದ್ರಿಂದ ಆ ಭಾಗಕ್ಕೆ ಮಾತ್ರ ನಾವು ಹಳದಿ ಬಣ್ಣ ಹಾಕೋತೀವಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ, ಎಂಬೋಸ್ ಮಾಡ್ತೀವಿ ಒಂದು ಕೋಟಿಂಗು, ಫಸ್ಟ್ ಕೋಟಿಂಗು. ಮತ್ತು ಮೈ ಬಣ್ಣ ಹಚ್ತೀವಿ, ಮತ್ತು ಹೂವಿನ ಬಣ್ಣನೂ ಹಚ್ಚಿಬಿಡ್ತೀವಿ ಸಿಂಪಲ್ಲಾಗಿ. ಅದು ಮೂರನೇ ಸ್ಟೇಜ್. ಇದು ನಾಲ್ಕನೇ ಸ್ಟೇಜಲ್ಲಿ ಏನಾಗುತ್ತೆ, ಔಟ್ಲೈನ್ ಹಾಕ್ಕೊಳ್ತೀವಿ. ಈ ಎಂಬೋಸಿಂಗ್ನ ಇನ್ನೊಂದು ಕೋಟಿಂಗ್ ಮಾಡ್ತೀವಿ, ಡಬಲ್ ಕೋಟಿಂಗು. ಮತ್ತು ಈ ತಾವರೆ ಒಂದು ಸ್ವಲ್ಪ ಔಟ್ಲೈನ್ಗಳೆಲ್ಲ ಹಾಕಿ ಈ ಬೆರಳುಗಳೆಲ್ಲನೂ ಬಿಡಿಸ್ತೀವಿ ಔಟ್ಲೈನ್ ಹಾಕಿ. ನೆಕ್ಸ್ಟ್ ಏನು ಮಾಡ್ತೀವಿ, ಇದಕ್ಕೆ ಗಮ್ ಹಚ್ಚಿ ಚಿನ್ನದ ರೇಖೆ ಹಾಕ್ತೀವಿ ಉಂಗುರ ಮತ್ತು ಬಳೆಗೆ. ಆಮೇಲೆ ತಾವರೆಯನ್ನು ಸ್ವಲ್ಪ ಇನ್ನೂ ಅದು ಅಲಂಕಾರಿಕವಾಗಿ ಶೇಡ್ ಕೊಡ್ತೀವಿ. ಐದನೇ ಸ್ಟೆಪ್ಪಲ್ಲಿ ಗೋಲ್ಡ್ ಹಾಕಿರೋದ್ರ ಮೇಲೆ ಅದು ಹರಳುಗಳು ಕೂರೋ ಥರ ಫೈನಲ್ ಫಿನಿಷಿಂಗ್ ಮಾಡ್ಕೊಂಡು ಬರ್ತೀವಿ. ಇದು ಆರು ಸ್ಟೆಪ್ಪು ಮೈಸೂರು ಶೈಲಿಗೆ. ಇದು ಒಂದು ಉದಾಹರಣೆ, ಯಾರು ಬೇಕಾದ್ರೂ ನೋಡಿದ್ರೆ ಅದು ಚೆನ್ನಾಗಿ ಅರ್ಥವಾಗುತ್ತೆ, ಇಲ್ಲಾಂದರೆ ನಾವೆಷ್ಟೇ ಹೇಳಿದ್ರೂ ಅರ್ಥವಾಗಲ್ಲ. ಈ ಥರ ಆರು ಸ್ಟೆಪ್ಪಲ್ಲಿ ಅದು ಮುಂದುವರ್ಕೊಂಡು ಹೋಗ್ತದೆ. ಇದು ಲಕ್ಷ್ಮಿ, ಮಹಾಲಕ್ಷ್ಮಿ, ಇನ್ನೇನು ಮುಕ್ತಾಯ ಹಂತದಲ್ಲಿರುವ ಮಹಾಲಕ್ಷ್ಮಿ ಫೋಟೋ. ಇದಕ್ಕೆ ನಾವು ಆಗಲೇ ಎಂಬೋಸ್ ಮಾಡಿ ಗೋಲ್ಡಲ್ಲಿ ಹಾಕಿ ಮುಖ ಒಂದು ಬರ್ತಿಲ್ಲ. ಮುಖ ಏನಂದರೆ ನಾವು ಹೇಳಿದಕ್ಕೆ ಶುಕ್ರವಾರ ಮಂಗಳವಾರ ಬರೆಯೋದ್ರಿಂದ ಅದು ಹಾಗೆ ಬಿಟ್ಟಿದ್ದೀವಿ. ಮಿಕ್ಕಿದ ಕೈಗಳು ಮಿಕ್ಕಿದ್ದೆಲ್ಲನೂ ಮಾಡ್ಕೊಂಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ಅದು ಉಳಿಸ್ಕೊಂಡಿದ್ದೀವಿ. ಇದು ಚೆನ್ನಾಗಿ ಬರುತ್ತದೆ, ಕಲರಿಂಗ್ ಎಲ್ಲನೂ ಮಾಡೋಗಿದೆ. ಇದು ತುಂಬಾ ಚೆನ್ನಾಗಿ ಹಳೆಯ ಕಾಲದ್ದಿದು, ಇದು ನೂರು ವರ್ಷದ ಹಳೆಯ ಕಾಲದನ್ನೇ ನಾವು ಅದನ್ನು ನೋಡಿ ರೆಪ್ಲಿಕಾ ಅದನ್ನೇ ನಾವು ಕಾಪಿ ಮಾಡಿರೋದು. ಕಾಪಿ ಮಾಡೋದ್ರಲ್ಲೂ ಒಂದು ಟೆಕ್ನಿಕ್ ಇದೆ, ಅದು ಎಲ್ಲರಿಗೂ ಬರೋದಿಲ್ಲ. ಅದನ್ನು ನಾವು ಒಂದು 30 ವರ್ಷದ ಅನುಭವದಲ್ಲಿ ನಾವು ಕಲ್ತ್ಕೊಂಡು ಮಾಡ್ತಾಯಿದ್ದೀವಿ. ಮುಖ ಚೆನ್ನಾಗಿರಬೇಕು, ಮುಖ ಚೆನ್ನಾಗಿದ್ರೇ ಜನ ಕೊಂಡ್ಕೊಳ್ಳೋದು, ಇಲ್ಲಾಂದರೆ ಯಾರಿಗೂ ಇಷ್ಟ ಬರೋಲ್ಲ. ನೋಡಿ ಈಗ ಮುಖ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಮುಖ ಅಂದರೆ, ಯಾರ ಮುಖಕ್ಕೂ ಅದು ಹೋಲಲ್ಲ. ಆ ದೇವತೆಗೆ ತನ್ನದೇ ಆದ ಒಂದು ಕಳೆ ಇದೆ. ಆ ರೀತಿ ಈ ಚಿತ್ರ ಬಿಡಿಸಿದ್ದಾರೆ. ಮೊದಲು ಯಾರು ಬಿಡಿಸಿದ್ರು ಆ ಕಲಾವಿದನಿಗೆ ನಾವು ಒಂದು ಸಲಾಂ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಬಿಡಿಸಿದ್ದಾನೆ. ನಾವು ನೋಡ್ಕೊಂಡು ಬರೆಯೋದಷ್ಟೇ, ಮೊದಲು ಬರೆದನಲ್ಲ ಆತನಿಗೆ ನಾವು ಒಂದು ನಮಸ್ಕಾರ ಹೇಳಬೇಕು, ಅಷ್ಟು ಚೆನ್ನಾಗಿ ಬರೆದಿದ್ದಾನೆ. ಇದು ಲಕ್ಷ್ಮಿ, ಮಹಾಲಕ್ಷ್ಮಿ. ಲಕ್ಷ್ಮಿಗೆ ಏನೇನು ವಿಗ್ರಹ ಕೈಯಲ್ಲಿ ಏನೇನು, ಕೈಯಲ್ಲಿ ಎರಡು ತಾವರವಿದೆ. ಅದು ಸಾಮಾನ್ಯವಾಗಿ ಅದು ನಾಲ್ಕು ಕೈನಲ್ಲಿ ಒಂದು ಆಶೀರ್ವಾದ, ಒಂದು ವರದ ಅಭಯ ಅಂತ. ಇದು ವರದ ಹಸ್ತ, ಇದು ಅಭಯ ಹಸ್ತ. ಯಾವುದು ವರದ ಹಸ್ತ? ಇದು ವರದ ಹಸ್ತ, ಇದು ಅಭಯ ಆಶೀರ್ವಾದ ಮಾಡೋದು. ಇದು ಎರಡು ತಾವರೆ ಕಮಲಗಳು, ಅವಳ ಒಂದು ಇದು ಸಿಂಬಲ್ಲು. ಸರಸ್ವತಿಗೆ ಹಿಂಗೆ ವೀಣೆ ಬರುತ್ತೆ, ಲಕ್ಷ್ಮಿಗೆ ತಾವರೆ ಹೂವು. ನೋಡಿ ತಾವರೆ ಹೂವ ಮೇಲೆ ಕೂತಿರೋದು, ಅವಳು ಹೂನಾರನೂ ಕೂಡ ತಾವರೆ ಹೂವಿಂದೇನೆ. ಆ ಥರ ಚಿತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಎಷ್ಟೊತ್ತು ಎಷ್ಟು ನೀವು ಸಾರಿ ನೋಡಿದ್ರೂ ತೃಪ್ತಿನೇ ಆಗೋಲ್ಲ, ಅಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲೇ ಬಿಡಿಸಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ನಾವು ನಮಸ್ಕಾರ ಹೇಳಲೇಬೇಕು. ಇದು ಕೂಡ ಮೈಸೂರು ಶೈಲಿನೇ, ಹೆಚ್ಚು ಕಡಿಮೆ ಎಲ್ಲನೂ ಮೈಸೂರು ಶೈಲಿನೇ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಎಲ್ಲೋ ಕೆಲವು ಆಕಾಶ ಬೆಟ್ಟಗಳು ನಾವು ನೇಚರಲ್ಲಿ ಬರೆದಿರ್ಬೋದು, ಆದರೆ ಮಿಕ್ಕದ್ದು ಇದೆಲ್ಲನೂ ಮೈಸೂರು ಶೈಲಿಯಲ್ಲೇ ಬರೆದಿದ್ವಿ. ಶಿವಪಾರ್ವತಿ ಅವರ ಒಂದು ಇಬ್ಬರು ಪುತ್ರರು, ಅವ್ರ ಸಂಸಾರ, ಶಿವನ ಸಂಸಾರ ಇದು. ನೋಡಿ ಸುಬ್ರಹ್ಮಣ್ಯ ಈ ಕಡೆ ಇದ್ದಾನೆ, ಗಣಪತಿ ಈ ಕಡೆ ಇದ್ದಾನೆ, ಅವರವರ ವಾಹನಗಳು ಅಲ್ಲಲ್ಲೇ ಇದೆ. ಗಣಪತಿ ವಾಹನ ಇಲ್ಲಿ ಇಲ್ಲೇ ಇದೆ, ಶಿವನದ್ದು ಬಸವಣ್ಣ ಇಲ್ಲೇ ಇದೆ, ಷಣ್ಮುಗನಿಗೆ ಹಾವಿದೆ, ನವಿಲಿದೆ ಅವನ ವಾಹನಗಳು ಅದೆಲ್ಲ. ಸಿಂಹ ಪಾರ್ವತಿಗೆ ಸಂಬಂಧಪಟ್ಟಿದ್ದು ಸಿಂಹ, ನೋಡಿ ಎಲ್ಲನೂ ಶಿವನಿಗೆ ಸಂಬಂಧಪಟ್ಟಿದ್ದು.
ಅದು ಹಿಂದೆ ಹಿಂದೆ ಕಾಣೋದು ಕೈಲಾಸ ಪರ್ವತ. ಕೈಲಾಸ ಪರ್ವತದಲ್ಲಿ ಶಿವ ತನ್ನ ಸಂಸಾರದೊಡನೆ ಕೂತಿರೋದು, ಫುಲ್ ಶಿವ ಫ್ಯಾಮಿಲಿ ಇದು ಫೋಟೋ. ಇದು ಮೈಸೂರು ಶೈಲಿ, ಹೆಚ್ಚು ಕಡಿಮೆ 99% ಮೈಸೂರು ಶೈಲಿನೇ ಅಂದ್ಕೊಳ್ಳಿ, ಫುಲ್ ಅದೇ ಇದೆ. ನಾವು ಸ್ವಲ್ಪ ಅದಕ್ಕೆ ಹರಳುಗಳು ಹಾಕಿ ಸ್ವಲ್ಪ ಜನಗಳು ಏನು ಕೇಳ್ತಾರೆ ಅದಕ್ಕೆ ತಕ್ಕಂತೆ ನಾವು ಮಾಡಿಕೊಡ್ತೀವಿ. ಇದೆಲ್ಲ ಅವ್ರವ್ರ ವಾಹನಗಳು, ಪಾರ್ವತಿಗೆ ಸಿಂಹ, ಶಿವನಿಗೆ ಬಸವಣ್ಣ, ಗಣೇಶನಿಗೆ ಇಲಿ, ಗಣೇಶನಿಗೆ ಇಲಿ ಅವನ ವಾಹನ, ಸುಬ್ರಹ್ಮಣ್ಯನಿಗೆ ನವಿಲಿದೆ ಅವನ ಜೊತೆಯಲ್ಲೇ ಇದೆ ಅದು. ಈ ಥರ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದೇ ಇದೆ. ಗಂಗೆ ಇದೆ ತಲೆ ಮೇಲೆ, ಅವನ ಕೈನಲ್ಲಿ ತ್ರಿಶೂಲ ಇದೆ, ಶಿವನ ಸಂಬಂಧಪಟ್ಟಿದ್ದೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದು 10-6 ಜನ ನೋಡೋವಂಥ ಸಬ್ಜೆಕ್ಟು. ಇದು ತಿರುಪತಿ ಬಾಲಾಜಿ ಚಿತ್ರ, ಆದರೆ ಇದನ್ನು ನಾವು ಮೈಸೂರು ಶೈಲಿ ಅಂತ ಹೇಳೋಕ್ಕಾಗದೆ ಹೋದರೂ ಕೂಡ ಮೈಸೂರು ಶೈಲಿಗೆ ಕನ್ವರ್ಟ್ ಮಾಡಿಕೊಂಡು ನಾವು ಅದು ಏನೇನು ಬೇಕು ನಾವು ಮೈಸೂರು ಶೈಲಿಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಮೈಸೂರು ಶೈಲಿ ಉಪಯೋಗಿಸಿ ಬರೆದಿರ್ತಕ್ಕಂಥ ಬಾಲಾಜಿ ಫೋಟೋ ಇದು, ತಿರುಪತಿ ಇದು. ಇದು ಸುಮಾರು ಜನ ಇಷ್ಟಪಡ್ತಾರೆ, ಅದು ಕ್ಯಾಲೆಂಡರ್ ಟೈಪ್ ಅಂತಾರೆ ಕೆಲವರು, ಒಪ್ಪಲ್ಲ. ನಿಜವಾಗ್ಲೂ ಶ್ರೀನಿವಾಸ ಬೇರೆ ಟೈಪ್ನಲ್ಲೇ ಇದೆ ನಮ್ಮ ಟ್ರೆಡಿಷನಲಲ್ಲಿ. ಜನ ಜಾಸ್ತಿ ಹೆಚ್ಚಾಗಿ ಲೈಕ್ ಮಾಡೋದು ಇದನ್ನೇ. ಇದನ್ನು ನೋಡಿದ್ರೇ ಅವರಿಗೆ ಸಮಾಧಾನ, ಬಾಲಾಜಿ ಅಂತ ಇದು ಮಾಡಿ ಪುರಸ್ಕಾರ ಮಾಡ್ತಾರೆ. ಆದರೂ ಕೂಡ ಅವ್ರು ಹೇಳ್ದಂಗೆ ನಾವು ಬರ್ಕೊಟ್ಟಿದ್ದೀವಿ, ಹೆಚ್ಚು ಕಡಿಮೆ ಮೈಸೂರು ಶೈಲಿಗೆ ನಾವು ಕನ್ವರ್ಟ್ ಮಾಡ್ಕೊಂಡು ಬರೆದಿದ್ದೀವಿ. ಇದಕ್ಕೆ ಹಾಡುಗಳನ್ನು ಕೊಡಿಸಿದ್ರೆ ಹಾಡುಗಳನ್ನು, ಹೌದು ಹೌದು, ಅವ್ರು ಕೇಳಿದ್ರೆ ನಾವು ಹಾಕ್ಕೊಡ್ತೀವಿ, ಇಲ್ಲಾಂದರೆ ನಾವು ಕಲರಲ್ಲೇ ಹರಳು ಮಾಡ್ತೀವಿ. ಅವ್ರು ಕೇಳಿದ್ದಾರೆ ಈ ಹರಳು ಬೇಕು ಅಂತದಕ್ಕೆ ನಾವು ಹರಳು ಕೂರಿಸಿದ್ದೀವಿ. ನಮ್ಮ ಸಾಮಾನ್ಯಗೆ ಮೈಸೂರು ಶೈಲಿಯಲ್ಲಿ ಹರಳು ಬರೋಲ್ಲ, ತಂಜಾವೂರು ಶೈಲಿಗೆ ಬರೋದು. ಪ್ರಭಾವಳಿಗೆಲ್ಲ ನಾವು ಅವ್ರು ಕೇಳಿದ್ರು ನಾವು ಮಾಡಿಕೊಟ್ಟಿದ್ದೀವಿ ಅಷ್ಟೇ. ತುಂಬ ಚೆನ್ನಾಗಿದೆ ಸರ್ ಇದು ಬೆಂಡಿಂಗು. ಹ್ಞೂ ನೋಡಿ, ವಡೆಗಳಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ಭಾಳ ಚೆನ್ನಾಗಿದೆ. ಫಿನಿಷಿಂಗ್ ತುಂಬ ಚೆನ್ನಾಗಿದೆ. ಇದು ಮೈಸೂರಿಗೆನೇ, ಇದು ಮೈಸೂರಿನವ್ರಿಗೆ ಒಬ್ಬರಿಗೆ ಬರ್ಕೊಟ್ಟಿದ್ದೀವಿ, ಅವ್ರು ಇನ್ನೂ ಬಂದು ತಗೊಂಡೋಗಿಲ್ಲ. ಇದು ಮೈಸೂರು ಶೈಲಿಯಲ್ಲಿ ಅಷ್ಟಲಕ್ಷ್ಮಿ ಅಂತ ಹಳೇ ಕಾಲದಲ್ಲಿ ಅರಮನೆಯಲ್ಲಿರೋಂಥ ಒಂದು ಚಿತ್ರ, ಅದನ್ನು ನಾವು ತುಂಬ ಚಿಕ್ಕ ಸೈಜಲ್ಲಿ ಯಾರೋ ಕೇಳಿದ್ರು ಅಂತ ಬರಿತಾ ಇದ್ದೀವಿ. ಸ್ವಲ್ಪ ಕಷ್ಟ ಇದು ಬರೆಯೋದಕ್ಕೆ, ಆದರೂ ಕೂಡ ನಾವು ಬಿಡದೇ ಬರಿತಾ ಇದ್ದೀವಿ. 8 ಲಕ್ಷ್ಮಿ ಇದೆ, ಅಷ್ಟಲಕ್ಷ್ಮಿ ಎಲ್ಲ ಚಿಕ್ಕ ಸೈಜೇನೆ, ತುಂಬ ಚೆನ್ನಾಗಿದೆ. ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ಆದಿಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ ಅಂತ ಎಲ್ಲ 8 ಲಕ್ಷ್ಮಿಗಳು ಕೂಡ ಇದೆ. ಇದು ಮೈಸೂರು ಶೈಲಿಯಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಹೆಚ್ಚು ಕಡಿಮೆ ಅರ್ಧದಷ್ಟು ಮುಕ್ಕಾಲ್ವಾಸಿ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮಾಡಬೇಕು. ಸುಮ್ಮನೆ ನಿಮ್ಮ ಒಂದು ಇದಕ್ಕೋಸ್ಕರ ನಾನು ತೋರಿಸ್ತೀನಿ. ಫಿನಿಷಿಂಗಿಗೆ ಮೂರು ಫಿನಿಷಿಂಗ್ ಆಗಿದೆ, 3 ಲಕ್ಷ್ಮಿ ಇನ್ನು 4 ಬರೀಬೇಕು. ಇದು ನಿಧಾನವಾಗಿ ಬರೀಬೇಕು, ತುಂಬ ಅವಸರದಲ್ಲೂ ಬರೆಯೋಕ್ಕಾಗಲ್ಲ, ಎಲ್ಲ ಕೆಟ್ಟೋಗ್ಬಿಡ್ತದೆ ಆಮೇಲೆ. ಆ ಥರದಲ್ಲಿ ನಾವು ಒಂದು ಚಿಕ್ಕ ಸೈಜನ್ನು ಕೂಡ ಬರಿತೀವಿ, ಮಿನಿಯೇಚರ್. ಇದಕ್ಕೆ ಮಿನಿಯೇಚರ್ ಅಂತ ಹೇಳ್ತಾರೆ, ಮಿನಿಯೇಚರ್ ಮೈಸೂರು ಶೈಲಿಯಲ್ಲೇ ಮಿನಿಯೇಚರ್ ಇದು, ಚಿಕ್ಕದಾಗಿ ಬರೆಯುವಂಥದ್ದು. ಈ ಅರಮನೆ ಮೊಮೆಂಟ್ ಇದೆಯಲ್ಲ ಮೊಮೆಂಟು, ಅದನ್ನು ಯದುವೀರ್ ಅವರ ತಾತನ ಒಂದು ಕ್ಯಾಲೆಂಡ್ರು ನಾವು ಬರೆದಿದ್ವಲ್ಲ, ಅದಕ್ಕೂ ಒಂದು ಸನ್ಮಾನ ಮಾಡಿದ್ರು ನಮಗೆ, ನಮ್ಮ ಫ್ಯಾಮಿಲಿಗೆ. ಆವಾಗ ನನಗೆ ಅದನ್ನು ಕೊಟ್ಟರು ಮಹಾರಾಜ, ಈಗಿನ ಮಹಾರಾಜರು ಯದುವೀರ್ ಕೃಷ್ಣರಾಜ ಒಡೆಯರು. ಈ ಮೊಮೆಂಟನ್ನು ನನಗೆ ನಮ್ಮ ಫೋಟೋ ತೆಗೆಸ್ಕೊಂಡು ಇದ್ದೀವಿ, ಅದು ಫೋಟೋ ಇಲ್ಲಿದೆ. ನಮ್ಮ ಫುಲ್ ಫ್ಯಾಮಿಲಿನೇ ಕರೆಸಿ ಅದನ್ನು ಕೊಟ್ಟರು ಮೊಮೆಂಟು. ಹಿಂದ್ಗಡೆ ಇರೋದು ದಸರಾದಲ್ಲಿ ಹಿರಿಯ ಕಲಾವಿದರು ಅಂದ್ಬಿಟ್ಟು ಕೊಟ್ಟಿದ್ದು, ದಸರಾದಲ್ಲಿ ಕೊಟ್ಟಿರೋದು ಮೊಮೆಂಟು. ಅದು ತಿಪ್ಪೇಸ್ವಾಮಿ ಅವಾರ್ಡು, PR ತಿಪ್ಪೇಸ್ವಾಮಿ ಅವಾರ್ಡು ನನಗೆ 18 ಕೊಟ್ಟಿದ್ದು, ತುಮಕೂರಲ್ಲಿ ಕೊಟ್ಟರು ಮೊಮೆಂಟು ಅದು.
ಅದು ಸ್ಕೂಲಿಂದ ಅದನ್ನೆಲ್ಲ ಹಿಂದ್ಗಡೆದು ಇದು ಅಷ್ಟೇ ಹಿಂದ್ಗಡೆ ಮಾರದ್ರದ್ದಿದೆಯಲ್ಲ ಅದು ವೆಂಕಟಪ್ಪ ಗಾರ್ಡನ್ ಇದು ದಸರಾದಲ್ಲಿ ಕೊಟ್ಟಿದ್ದೆ ಕಲಾಮಂದಿರದಲ್ಲಿ ಈ ಮೂಮೆಂಟ್ ಕೂಡ ಹಿರಿಯ ಕಲಾವಿದರ ಪ್ರಶಸ್ತಿ ಜೊತೆಯಲ್ಲೇ ಕೊಟ್ಟಿದ್ದೆ ಈ ಆನೆ ಅಂಬಾರಿ ಆನೆದು ಅದ್ರ ಹಿಂದ್ಗಡೆ ನೀವು ನೋಡ್ತಾ ಇರೋದು ವೆಂಕಟಪ್ಪ ಗ್ಯಾಲರಿಲಿ 10 ದಿವಸ ಕ್ಯಾಂಪ್ ಇತ್ತಲ್ಲ ಆ ಕ್ಯಾಂಪ್ನಲ್ಲಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು ಪ್ರಾಚ್ಯ ವಸ್ತು ಸಂಶೋಧನಾಲಯದವರು ಆಯೋಜಿಸಿದರು ಒಂದು 10 ದಿವಸದ ಕ್ಯಾಂಪ್ ಆ ಕ್ಯಾಂಪಲ್ಲಿ ಕೊಟ್ಟಿದ್ದು ಅದು ಫಲಕ ಅದು ನೆಕ್ಸ್ಟ್ ಕುಂಚಿಟಿಗರ ಸಂಘದಿಂದ ನನಗೆ ಸನ್ಮಾನ ಮಾಡಿದ್ರು ಅದರ ಆಲಮ್ಮ ಅವರು ಒಂದು ಜ್ಞಾಪಕಾರ್ಥವಾಗಿ ಆ ಆಲಮ್ಮ ಅವ್ರ ಛತ್ರದಲ್ಲಿ ನನಗೆ ಕರೆಸಿ ಸನ್ಮಾನ ಮಾಡಿದ್ರು ಅದರದ್ದು ಮೊಮೆಂಟೊ ಅದು ನೆಕ್ಸ್ಟ್ ಒಂದು ಇದು ತಿಪ್ಪೇಸ್ವಾಮಿ ಅವ್ರದ್ದೇ ಅವಾರ್ಡ್ ಕೊಟ್ಟಾಗ ಅದು ಮೊಮೆಂಟನ್ನೇ ಕೊಟ್ಟು ಮೊಮೆಂಟ್ ಜೊತೆಗೆ ಇದೊಂದು ಇದು ಕೊಟ್ಟರು ಹಾಂ ನೀವು ಈಗ ನೋಡ್ತಾ ಇರೋ ಫೋಟೋ ಅವರ ಯದುವೀರ ತಾತ ಜಯಚಾಮರಾಜ ಒಡೆಯರ 100ನೇ ವರ್ಷದ ನೆನಪಿಗಾಗಿ ಅವ್ರದ್ದೊಂದು ಕ್ಯಾಲೆಂಡರ್ ಮಾಡೋದಕ್ಕೆ ನನಗೆ ಸನ್ಮಾನ ಮಾಡ್ತಾಯಿದ್ದಾರೆ ಕರೆಸಿ ಅದರದ ಒಂದು ಫೋಟೋ ನಿಮಗೆ ಈಗ ತೋರಿಸ್ತಾ ಇರೋದು ನಮ್ಮ ಫುಲ್ ಫ್ಯಾಮಿಲಿನೇ ಕರೆಸಿ ನನಗೆ ಸನ್ಮಾನ ಮಾಡ್ತಾಯಿದ್ದಾರೆ ಹಿಂದಿಗಿಂತಿರೋ ನಿಮ್ಮ ಮಗನವರು ಇನ್ನೇನೆ ಮಗ ನಿಮ್ಮ ಫುಲ್ ಫ್ಯಾಮಿಲಿ ಹಾಂ ಮಗ ಸೊಸೆ ನೋಡಿ ಅದೇ ಮೂಮೆಂಟ ಅರಮನೆ ಮೂಮೆಂಟ ನಾನು ಕೊಟ್ಟಿದ್ದು ಯದುವೀರ್ ಮಹಾರಾಜರು ಹೇಳಿ ಈಗ ನೀವು ನೋಡ್ತಾ ಇರೋ ಕ್ಯಾಲೆಂಡ್ರು ಜಯಚಾಮರಾಜ ಒಡೆಯರ 100ನೇ ವರ್ಷದ ನೆನಪಿಗಾಗಿ ರಾಮಸಂಸ್ನವರು ತಂದಿರುವ 2020 ಕ್ಯಾಲೆಂಡ್ರು ಅದರಲ್ಲಿ ಮೊದಲನೇ ಪುಟದಲ್ಲಿ ಗಾಯತ್ರಿ ದೇವಿ ಅವರ ದೊಡ್ಡ ಮಗಳದು ಫೋಟೋ ಬರೆಸಿದ್ದಾರೆ ಮಹಾರಾಜರು ಪೂಜೆ ಮಾಡ್ತಾಯಿದ್ದಾರೆ ಅದು ಮೊದಲನೇ ಪುಟ ಕೇಳ್ಕೊಂತಿರೋ ಜಯಚಾಮರಾಜರು ಪೂಜೆ ಮಾಡ್ತಾಯಿದ್ದಾರೆ ಗಾಯತ್ರಿ ದೇವಿಗೆ ಆ ಥರ ನಾವು ಅದನ್ನು ಚಿತ್ರಿಸಿದ್ದೀವಿ ಪೇಂಟಿಂಗ್ ಮಾಡಿದ್ರೆ ಫೋಟೋ ಮಾಡಿಬಿಟ್ಟು ಕ್ಯಾಲೆಂಡರ್ ಮಾಡಿಸಿದ್ದಾರೆ ಅದೇ ಕ್ಯಾಲೆಂಡರ್ 2ನೇ ಪುಟದಲ್ಲಿ ಕಾಮಾಕ್ಷಿ ಇದು ಕಾಮಾಕ್ಷಿಯವ್ರದ್ದು ಅವ್ರ ಮಗಳು ಅದನ್ನು ಅವರು ಕಾಮಾಕ್ಷಿನೇ ಬರೆಸಿ ಅವರು ಪೂಜೆ ಮಾಡ್ತಾರೆ ಕೈ ಮುಗಿತಾರೆ ಆ ಥರ ರಾಮಸಂಸ್ನವರು ಕ್ಯಾಲೆಂಡರ್ ಮಾಡಿಸಿದ್ದಾರೆ ಅದರಲ್ಲಿ 2ನೇ ಪೇಜ್ ಇದು 2ನೇ ಪುಟ ಒಟ್ಟು 6 ಪುಟ ಇದೆ ಅದರಲ್ಲಿ ಇದೆ 2ನೇ ಪುಟ ಜಯಚಾಮರಾಜ ಒಡೆಯರ್ ಫೋಟೋ ಎಷ್ಟು ಚೆನ್ನಾಗಿ ಚಿತ್ರಿಸಿದಿರ್ತಾವು ಇಲ್ಲ ಅದು ಇನ್ನೊಬ್ಬರು ಮಾಡಿರೋದು ಪರವಾಗಿಲ್ವಾ ಅದೇ ಕ್ಯಾಲೆಂಡರ್ನಲ್ಲಿ 3ನೇ ಪುಟ 3ನೇ ಪುಟದಲ್ಲಿ ದತ್ತಾತ್ರೇಯನ ಫೋಟೋ ಇದೆ ದತ್ತಾತ್ರೇಯಿಂದ ಯಾಕೆ ಅಂತಂದರೆ ಶ್ರೀಕಂಠ ದತ್ತ ಅವರ ಮಗ ಅವನ ನೆನಪು ದತ್ತಾತ್ರೇಯನ ಇದು ಬರುತ್ತೆ ಅದರಿಂದ ದತ್ತಾತ್ರೇಯನ ಫೋಟೋನೇ ಅವರು ಬರೆಸಿ ಪ್ರಿಂಟ್ ಮಾಡಿಸಿದ್ದಾರೆ 3ನೇ ಪುಟದಲ್ಲಿ ಇದೆ ಅದು ಇದು ಅವರ ಮಗಳು ಮೀನಾಕ್ಷಿ ಹೆಸರಿನಲ್ಲಿ ಬರೆಸಿರೋದು ಅವರು ಪಿಯಾನೋ ನುಡಿಸಿದ್ರಲ್ಲಿ ಸಿದ್ಧಹಸ್ತರು ಯಾರು ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರು ಆ ಉದ್ದೇಶಕ್ಕೆ ಅವರು ಪಿಯಾನೋ ಬಾರಿಸ್ತಾ ಇರೋ ಥರ ಮಾಡಿ ದೇವಿಗೆ ಒಂದು ಹಾಡು ಹೇಳ್ತಾರೆ ಹಾಡು ಹೇಳ್ತಾರೆ ಆ ಥರ ಅದನ್ನು ನಾವು ರಚನೆ ಮಾಡಿದ್ದೀವಿ ಅದು ಕೂಡ ರಾಮಸಂಸ್ನವರು ಕ್ಯಾಲೆಂಡರ್ನಲ್ಲಿ ಇದೆ ಇದು ಕೂಡ ಅದೇ ಕ್ಯಾಲೆಂಡರ್ನಲ್ಲಿ 5ನೇ ಪುಟದಲ್ಲಿರೋದು ಇಂದ್ರಾಕ್ಷಿ ಇದು ಮೈಸೂರು ಮಹಾರಾಜರ ಮಗಳು ಅದನ್ನು ಕೂಡ ಅವರು ಇಂದ್ರಾಕ್ಷಿನೇ ಬರೆಸಿ ಪೂಜೆ ಮಾಡ್ತಾಯಿದ್ದಾರೆ ಆ ಸನ್ನಿವೇಶನ ಇಲ್ಲಿ ನಾವು ಚಿತ್ರಣ ಮಾಡಿದ್ದೀವಿ ಇದು ಅದೇ ಕ್ಯಾಲೆಂಡರ್ನಲ್ಲಿ 6ನೇ ಪೇಜ್ನಲ್ಲಿ 6ನೇ ಪುಟದಲ್ಲಿದೆ ವಿಶಾಲಾಕ್ಷಿ ಅಂತ ಅದು ಅವರ ಮಗಳ ಹೆಸರೇನೆ ಆ ವಿಶಾಲಾಕ್ಷಿ ದೇವಿ ಮುಂದೆಯೇ ಅವ್ರು ನಿಂತ್ಕೊಂಡು ಕೈ ಮುಗಿತಾ ಇದ್ದಾರೆ ಆ ಥರ ಚಿತ್ರಣ ನಾವು ಮಾಡಿದ್ದೀವಿ ಅದು 6ನೇ ಪುಟದಲ್ಲಿದೆ ಇದು ಕೂಡ ರಾಮಸಂಸ್ನವ್ರದ್ದು ಕ್ಯಾಲೆಂಡರ್ನಲ್ಲೇ ಬರುತ್ತೆ
ತುಂಬಾ ಚೆನ್ನಾಗಿದೆ ರಾಮ್ ಕೃಷ್ಣಪ್ಪ ಅವರೇ, ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಪೇಂಟಿಂಗ್ ಗಳನ್ನ ಮಾಡಿದ್ರಿ, ತುಂಬಾ ಆಕರ್ಷಕವಾಗಿರ್ತಕ್ಕಂಥದ್ದು, ಕುಚರಿ ಕೆಲಸ ಮಾಡತಕ್ಕಂಥದ್ದು, ವೆಂಕಟೇಶ್ವರ ಆಗಲಿ ಅಷ್ಟಲಕ್ಷ್ಮಿ ಆಗಲಿ ಎಲ್ಲ ಬಹಳ ಚೆನ್ನಾಗಿ ಮಾಡಿದೀರಾ. ಇದರಲ್ಲಿ ತುಂಬಾ ತುಂಬಾ ಸಿದ್ಧಹಸ್ತರಾಗಿದ್ದೀರಿ ತಾವು, ತಾವು ತಮ್ಮ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರಿ ತಾವು? ನಾನು ವೀಕ್ಷಕರಿಗೆ ಹೇಳೋದು, ಈ ಥರ ಫೋಟೋಗಳನ್ನ ನೀವು ಎಲ್ಲ ಬರೆಸಿ ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಫೋಟೋ ಇರೋ ಥರ ಮುಂದೆ ಬರೋ ಜನಾಂಗಕ್ಕೆ ಅದನ್ನು ತೋರಿಸಿ ಎಲ್ಲರೂ ಇಷ್ಟಪಡ್ತಾರೆ. ಆದಷ್ಟು ಕೂಡ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಖರೀದಿ ಮಾಡಿ ಒಳ್ಳೇದಾಗುತ್ತೆ ಅಂತ. ಮನೇಲಿ ಇದ್ದರೆ ಈ ಫೋಟೋಗಳೆಲ್ಲನೂ ತುಂಬ ಒಳ್ಳೆಯದು. ಈಗಿನ ಕಾಲದ್ದು ಅವು ಏನು ಬೇಡಿ, ಈ ಥರ ಮೈಸೂರು ಶೈಲಿ ಪೇಂಟಿಂಗ್ಗಳು ತಾವುಗಳು ಬರೆಸಿ ಇಟ್ಕೊಂಡ್ರೆ ತುಂಬ ಅನುಕೂಲ ಅಂತ ನಾನು ವೀಕ್ಷಕರಿಗೆ ಹೇಳ್ತೀನಿ. ಪೇಂಟಿಂಗ್ಗಳಿಗೆ ಎಷ್ಟೇಟಾಗುತ್ತೆ? ಮಿನಿಮಮ್ ಅಂದರೆ ಕೊನೆಯ ಪಕ್ಷ 5,000 ಶುರು ಆಗುತ್ತೆ, 1.5 ಲಕ್ಷದವರೆಗೂ ಇದೆ. ಸೈಜ್ ಮೇಲೆ ಹೋಗುತ್ತೆ, ನಿಮ್ಗೆ ಯಾವ ಸೈಜ್ ಬೇಕೋ ಅದ್ರ ಮೇಲೆ ಹೋಗುತ್ತೆ. ಯಾಕಂದರೆ ಚಿನ್ನ ನಿಜವಾದ ಚಿನ್ನ ಹಾಕೋದ್ರಿಂದ ಅದು ಸ್ವಲ್ಪ ಬೆಲೆ ಜಾಸ್ತಿ, ಬೆಲೆ ವ್ಯಾಲ್ಯೂ ಇರ್ತದೆ. ಈಗ ನಾವು ನೀವೇನು ಬರೆಸ್ತೀರಾ ಪೇಂಟಿಂಗು, ಒಂದು 20 ವರ್ಷ ಕಳೆದ್ಮೇಲೆ ಅದು ಡಬಲ್ ಆಗುತ್ತೆ. ಈಗ ನೀವು 10,000 ಕೊಟ್ಟು ಪೇಂಟಿಂಗ್ ತೊಗೊಂಡ್ರೆ 20 ವರ್ಷ ಆದಮೇಲೆ 40,000 ಆಗಿಬಿಡುತ್ತೆ. ಅದರಿಂದ ಇದಕ್ಕೆ ಯಾವತ್ತಿದ್ರೂ ಬೆಲೆ ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ ವಿನ ಕಮ್ಮಿ ಆಗಲ್ಲ. ಅದೊಂದು ದೃಷ್ಟಿ ಇಟ್ಕೊಳ್ಳಿಬೇಕಾದ್ರೆ ಚಿತ್ರಕಲಾ ಪ್ರಕಾರವನ್ನು ಕಲಿಬೇಕು ಅನ್ನೋಕ್ಕೆ ನಿಮಗೇನು ಕಿವಿ ಮಾತು ಹೇಳ್ತೀರ ಜನಗಳಿಗೆ? ಜನಗಳಿಗೆ ಕಲೀರಿ, ಯಾರು ಕಲ್ಸ್ಕೊಳಂಗಿದ್ರೆ ಕಲ್ತ್ಕೊಳ್ಳಿ, ಇಷ್ಟಪಟ್ಟು ಕಲ್ತ್ಕೊಳ್ಳಿ. ಸುಮ್ಮನೆ ಕಾಟಾಚಾರಿಕೆ ಎಲ್ಲೋ ಒಂದು ಫಿಗರ್ ಬರೆದ್ಬಿಟ್ಟು ಹೊಂಟೋದ್ರೆ ಪ್ರಯೋಜನ ಇಲ್ಲ, ಅದು ಆ ಥರ ಕಲಿಬಾರ್ದು. ಕಲೀರಿ, ಅರ್ಪಣೆ ಮಾಡ್ಕೋಬೇಕು, ತೊಡಗಿಸ್ಕೋಬೇಕು. ಹೌದು ಹೌದು ಹೌದು, ಏನು ಕೆಲಸ ಇಲ್ಲ ನನಗೆ, ಏನು ಕೆಲಸ ಇಲ್ಲಪ್ಪ ಅನ್ನೋದ್ರೆ ಆ ಥರದವ್ರು ಮುಂದೆ ಬನ್ನಿ, ಮುಂದೆ ಬಂದು ಈ ಕಲೆನ ಮುಂದುವರಿಸ್ಕೊಂಡು ಹೋಗಿ, ನಿಮ್ಮ ಜೀವನಕ್ಕೂ ಒಳ್ಳೇದಾಗುತ್ತೆ. ಅಷ್ಟು ನಾನು ಹೇಳಬಲ್ಲೆ, ಯಾರು ಹೇಳ್ಕೊಳ್ಳಿಲ್ಲ ಅನ್ನೋದು ಇದೇ ಬೇಡಿ. ಕಲೀರಿ, ಮನಸ್ಸಿಟ್ಟು ಕಲೀರಿ, ಎಲ್ಲದಕ್ಕೂ ಶ್ರದ್ಧೆ ಬೇಕು. ಈ ಚಿತ್ರಗಳು ಮೈಸೂರು ಶೈಲಿ ಬರಬೇಕು ಅಂತಂದರೆ ತುಂಬಾ ಇದು ಬೇಕು, ಪೇಷನ್ಸ್ ಬೇಕು, ಇಲ್ಲಾಂದರೆ ಬರೆಯೋಕ್ಕಾಗಲ್ಲ. ಎಲ್ಲೋ ನೋಡ್ಕೊಂಡು ಏನೋ ಬರೆದ್ರೆ ಏನು ಪ್ರಯೋಜನ ಇಲ್ಲ, ಅದು ಬರೆದ್ರೂ ಪ್ರಯೋಜನ ಇಲ್ಲ. ಸುಮಾರು ಜನ ಇದ್ದಾರೆ, 100 ಜನ ಇದ್ದಾರೆ, ಅದರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಒಳ್ಳೆ ಕಲಾವಿದರು ಇರೋದು ಮೈಸೂರು ಶೈಲಿಯಲ್ಲಿ. ಅದನ್ನು ನಾವು ಗಮನಕ್ಕೆ ತಗೊಳ್ಬೇಕು, ಅವರಿಗೆಲ್ಲ ಇಂಪ್ರೂವ್ ಮಾಡ್ಕೊಂಡು ಹೋಗಿ, ಏನು ತೊಂದರೆ ಆಗಲ್ಲ. ಅವ್ರದ್ದು ಒಂದು ಜೀವನ ನಡೀತದೆ, ಹಾಗೆ ಅದು ನನ್ನ ಒಂದು ಆಸೆ ಅಷ್ಟೆ, ಜನಗಳಿಗೆ ಹೇಳೋದು ಅಷ್ಟೆ. ಮತ್ತು ನಿಮ್ಮ ಸಂಸ್ಥೆಯವ್ರಿಗೂ ನೀವು ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ, ತುಂಬಾ ಧನ್ಯವಾದಗಳು. ಖಂಡಿತ ಖಂಡಿತ, ನಿಮಗೂ ಧನ್ಯವಾದಗಳು. ನಮ್ಮ ಆದಿತ್ಯಲೋಕೇಶ್ ಯೂಟ್ಯೂಬ್ ಚಾನಲ್ ವತಿಯಿಂದ ಹೌದು, ಮತ್ತು ವೀಕ್ಷಕರ ಪರವಾಗಿ ತಮ್ಮ ತುಂಬ ಧನ್ಯವಾದಗಳು. ಬಹಳ ಉಪಯುಕ್ತವಾಗಿರತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಪೇಂಟಿಂಗ್ಗಳನ್ನ ಮಾಡಿ ಜನತೆಗೆ ತೋರಿಸಿದ್ದೀರಾ, ಮತ್ತು ಪೇಂಟಿಂಗ್ ಯಾವ ರೀತಿ ಮಾಡಬಹುದು ಅಂತ ಕೂಡ ತಿಳ್ಕೊಂಡಿದ್ದೀರಾ. ಖಂಡಿತ ಖಂಡಿತ, ಎಲ್ಲರೂ ಕೂಡ ಈ ತರ ಕಲೆಯನ್ನು ಒಂದೊಂದು ಪೇಂಟಿಂಗ್ಗಳನ್ನ ಮನೆ ಇಟ್ಕೋಬೇಕು, ಮನೆ ಇಟ್ಕೊಳ್ಳಿ ಅಂತ ನನ್ನ ಒಂದು ಆಶಯ. ಮತ್ತು ಈ ಸಂಸ್ಥೆಯವರು ಇದನ್ನು ಮುಂದೆ ತಂದು ಎಲ್ಲರಿಗೂ ಪರಿಚಯ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಂಸ್ಥೆಗೂ ಆದಿತ್ಯ ಲೋಕೇಶ್ ಸಂಸ್ಥೆಗೂ ವಿಡಿಯೋ ಮಾಡಿರೋರು ನಾವು ಕೃತಜ್ಞತೆ ಹೇಳ್ತೀನಿ. ತುಂಬ ಧನ್ಯವಾದಗಳು. ಖಂಡಿತ ಖಂಡಿತ.